ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಈ ಒಂದು ದಿನದಲ್ಲಿ ಮತ್ತೊಂದು ಆವರ್ತಿ ದೇವರು ವಾಕ್ಯವನ್ನು ಓದುವಂತೆಯೂ ಸತ್ಯವೇದದಲ್ಲಿ ನಮಗೆ ಭರಿಸಿಕೊಟ್ಟಿರುವಂತ ತನ್ನ ವಾಕ್ಯಗಳನ್ನ ಧ್ಯಾನ ಮಾಡುವಂತೆ ಓದುವಂತೆ ಮತ್ತೊಂದು ಆವರ್ತಿ ನಮ್ಗೆ ಕೃಪೆ ಕೊಟ್ಟಿದ್ದಾರೆ ಮತ್ತೊಂದು ಆವೃತ್ತಿ ಒಟ್ಟಾಗಿ ಸೇರಿಸಿದ್ದಾರೆ ಸೇರಿ ಬಂದಿರುವಂತ ನಿಮ್ಮೆಲ್ಲರನ್ನು ದೇವರ ಆಶೀರ್ವದಿಸಿ ಆ ಈಗ ನಾವು ಓದಲಿಕ್ಕೆ ಹೋಗುತ್ತಿರುವಂತ ಪಾಠ ಬಂದು ಎರಮಿಯನ್ನು ಬರೆದ ಪತ್ರಿಕೆ ಆ ಇಪ್ಪತ್ತ ಐದನೇ ಅಧ್ಯಾಯದಿಂದ ಮೂವತ್ತರವರೆಗೂ ನಾವು ಓದ್ಬೇಕ ಇಪ್ಪತ್ತ ಐದನೇ ಅಧ್ಯಾಯ ಸ್ವಲ್ಪ ದೊಡ್ಡದಾಗಿದೆ ಅದು ಇಬ್ರು ಓದ್ಬೇಕಾಗುತ್ತೆ ನೋಡೋಣ ದೇವ್ರ ಚಿತ್ತ ಯಾರು ಓದ್ಬೋದು ಹೇಳಿ ಸುಜಾತ ಸಿಸ್ಟ್ರೆ ನಮಸ್ಕಾರ ನಮಸ್ತೆ ಸಿಸ್ಟ್ರೆ ಓದ್ತೀರಾ ಓದಿ ಸಿಸ್ಟ್ರೆ ಇಪ್ಪತ್ತ ಐದನೇ ಅಧ್ಯಾಯ ಪೂರ್ತಿ ಓದ್ಬಿಡಿ ಹ್ಮ್ ಸರಿ ಓಕೆ ಸಿಸ್ಟರ್ ಹ್ಮ್ ಯಹೂದ್ಯರ ಹಠಪೂರ್ವಕವಾದ ದ್ರೋಹ ಯೋಶಿಯನ್ ಮಗನೂ ಯಹೂದದ ಅರಸನೂ ಆದ ಎಹೋಯಾಕೀಮನ ಆಳಿಕೆಯ ನಾಲ್ಕನೆಯ ವರುಷದಲ್ಲಿ ಅಂದರೆ ಬಾಬೇಲಿನ ಅರಸನಾದ ನೆಬು ಕದ್ನೇಚರನ ಆಳಿಕೆಯ ಮೊದಲನೆಯ ವರುಷದಲ್ಲಿ ಪ್ರವಾದಿಯಾದ ಎರೆಮಿಯನು ಯಹೂದ್ಯರೆಲ್ಲರ ವಿಷಯವಾಗಿ ತನಗೆ ಉಂಟಾದ ಈ ದೈವೋಕ್ತಿಯನ್ನು ಸಕಲ ಯಹೂದ್ಯರಿಗೂ ಸಮಸ್ತ ಯರೋಸಲೈಮಿನವರಿಗೂ ಸಾರಿದನು ಆಮೋನನ ಮಗನೂ ಯಹೂದ ಅರಸನೂ ಆದ ಯೋಶಿಯನ ಆಳಿಕೆಯ ಹದಿಮೂರನೆಯ ವರುಷದಿಂದ ಈ ದಿನದವರೆಗೆ ಇಪ್ಪತ್ತ್ ಮೂರು ವರ್ಷಗಳಿಂದಲೂ ಯಹೋವನು ತನ್ನ ವಾಕ್ಯವನ್ನು ನನಗೆ ದಯಪಾಲಿಸುತ್ತಿದ್ದಾನೆ ಅದನ್ನು ನಿಮಗೆ ಸಾವಕಾಶ ಮಾಡದೆ ಪ್ರಕಟಿಸುತ್ತಾ ಬಂದಿದ್ದೇನೆ ಆದರೆ ನೀವು ಅದಕ್ಕೆ ಕಿವಿಗೊಡಲಿಲ್ಲ ಯಹೋವನು ತನ್ನ ಸೇವಕರಾದ ಪ್ರವಾದಿಗಳನ್ನೆಲ್ಲ ನಿಮ್ಮ ಬಳಿಗೆ ಸಾವಕಾಶ ಮಾಡದೆ ಕಳುಹಿಸುತ್ತಿದ್ದರೂ ನೀವು ಕೇಳಲಿಲ್ಲ ಕಿವಿಗೊಡಲು ಇಲ್ಲ ಆತನು ನಿಮಗೆ ಹೇಳಿ ಕಳುಹಿಸಿದ ಮಾತೇನೆ ಮಾತೇನೆಂದರೆ ನೀವೆಲ್ಲರೂ ನಿಮ್ಮ ನಿಮ್ಮ ದುರ್ಮಾರ್ಗದಿಂದಲೂ ದುಷ್ಕೃತ್ಯಗಳಿಂದಲೂ ಹಿಂದಿರುಗಿರಿ ನಿಮಗೆ ಶಾಶ್ವತ ಸ್ವಾಸ್ಥ್ಯವಾಗಿರಲಿ ಎಂದು ಯಹೋವನು ಪುರಾತನ ಕಾಲದಲ್ಲಿ ನಿಮಗೂ ನಿಮ್ಮ ಪಿತೃಗಳಿಗೂ ಅನುಗ್ರಹಿಸಿದ ದೇಶದೊಳಗೆ ನೆಲೆಗೊಳ್ಳಿರಿ ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಸೇವಿಸಿ ಪೂಜಿಸಬೇಡಿರಿ ನಿಮ್ಮ ಕೈ ಕೆಲಸದ ಬೊಂಬೆಗಳಿಂದ ನನ್ನನ್ನು ರೇಗಿಸದಿರಿ ಹೀಗಾದರೆ ನಾನು ನಿಮಗೆ ಯಾವ ಕೇಡನ್ನು ಮಾಡೆನು ಎಂಬದೆ ಯಹೋವನು ಎಂತೆನ್ನುತ್ತಾನೆ ನೀವು ನನ್ನ ಕಡೆಗೆ ಕಿವಿಗೊಡದೆ ನಿಮ್ಮ ಕೈ ಕೆಲಸದ ಬೊಂಬೆಗಳಿಂದ ನನ್ನನ್ನು ಕೆಣಕಿ ನಿಮ್ಮ ನಿಮಗೆ ಕೇಡನ್ನು ತಂದುಕೊಂಡಿದ್ದೀರಿ ಬಾವೇಲಿನ ಮುಂದಿನ ದಿಗ್ವಿಜಯವು ಅಪಜಯವು ಹೀಗಿರಲು ಸೇನಾಧೀಶ್ವರನಾದ ಯಹೋವನ ಈ ನುಡಿಯನ್ನು ಕೇಳಿರಿ ನೀವು ನನ್ನ ಮಾತುಗಳನ್ನು ಕೇಳದ ಕಾರಣ ಇಗೋ ನಾನು ಬಡಗಣ ಜನಾಂಗಗಳನ್ನೆಲ್ಲ ಕರೆಯಿಸಿ ಬಾಬೇಲಿನ ಅರಸನೂ ನನ್ನ ಸೇವಕನೂ ಆದ ನೆಗು ಕಜ್ನೇಚರನನ್ನು ಬರಮಾಡಿ ಇವರೆಲ್ಲವನ್ನು ಈ ದೇಶದ ಮೇಲೂ ಇದರ ನಿವಾಸಿಗಳ ಮೇಲೂ ಸುತ್ತಲಿನ ಸಕಲ ಜನಾಂಗಗಳ ಮೇಲೂ ಬೀಳಿಸಿ ಅವುಗಳನ್ನು ತುಂಬ ಹಾಳುಗೈದು ಬೆರೆಗಿನ ಸಿಳ್ಳಿಗೆ ಗುರಿಪಡಿಸಿ ನಿತ್ಯನಾಶನಕ್ಕೆ ಈಡು ಮಾಡುವೆನು ಇದಲ್ಲದೆ ನಾನು ಅವುಗಳಲ್ಲಿ ಹರ್ಷ ಸಂಭ್ರಮಗಳ ಧ್ವನಿಯನ್ನು ವಧುವರರ ಸ್ವರವನ್ನು ಬೀಸುವ ಕಲ್ಲಿನ ಸದ್ದನ್ನು ದೀಪದ ಬೆಳಕನ್ನು ನಿಲ್ಲಿಸಿ ಬಿಡುವೆನು ಈ ದೇಶವೆಲ್ಲ ಹಾಳಾಗಿ ಬೆರಗಿಗೆ ಈಡಾಗುವುದು ಮತ್ತು ಈ ಜನಾಂಗಗಳು ಎಪ್ಪತ್ತು ವರ್ಷ ಬಾವೇಲಿನ ಅರಸನ ಅಡಿಯಾಳಾಗಿ ಬಿದ್ದಿರುವವು ಎಪ್ಪತ್ತು ವರ್ಷಗಳ ತರುವಾಯ ನಾನು ಬಾವೇಲಿನ ಅರಸನನ್ನು ಕಸ್ಯರ ದೇಶವನ್ನು ಆ ಜನಾಂಗದವರನ್ನು ಅವರ ದ್ರೋಹಕ್ಕಾಗಿ ದಂಡಿಸಿ ಆ ದೇಶವನ್ನು ನಿತ್ಯನಾಶನಕ್ಕೆ ಗುರಿ ಮಾಡುವೆನು ಇದು ಯಹೋವನ ನುಡಿ ನಾನು ಆ ದೇಶದ ವಿಷಯದಲ್ಲಿ ನುಡಿದಿದ್ದನ್ನೆಲ್ಲ ಅಂದರೆ ಎರೇಮಿಯನು ಸಕಲ ಜನಾಂಗಗಳ ವಿಷಯವಾಗಿ ಮಾಡಿರುವ ಈ ಪ್ರವಾದನೆಗಳ ಗ್ರಂಥದಲ್ಲಿ ಬರೆದಿದ್ದನ್ನೆಲ್ಲ ಅದರ ಮೇಲೆ ಬರಮಾಡುವೆನು ಅನೇಕ ಜನಾಂಗಗಳು ಮಹಾರಾಜರು ಅವರನ್ನೇ ಅಡಿಯಾಳಾಗಿ ಮಾಡಿಕೊಳ್ಳುವರು ಅವರ ಕೃತ್ಯಗಳಿಗೂ ಕೈ ಕೆಲಸಗಳಿಗೂ ತಕ್ಕಂತೆ ಅವರಿಗೆ ಮುಯಿ ತೀರಿಸುವೆನು ಯಹೋವನು ಸಕಲ ಜನಾಂಗಗಳಿಗೂ ವಿಧಿಸುವ ದುರ್ಗತಿ ಇಸ್ರಾಯಲರ ದೇವರಾದ ಯಹೋನು ನನಗೆ ರೋಷ ರೂಪ ಮದ್ಯದ ಈ ಪಾತ್ರೆಯನ್ನು ನೀನು ನನ್ನ ಕೈಯಿಂದ ತೆಗೆದುಕೊಂಡು ಯಾವ ಜನಾಂಗಗಳ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಆ ಸಕಲ ಜನಾಂಗಗಳು ಇದರಲ್ಲಿ ಕುಡಿಯುವಂತೆ ಮಾಡು ನಾನು ಅವರಲ್ಲಿಗೆ ಖಡ್ಗವನ್ನು ಕಳುಹಿಸುವೆನು ಆ ನನ್ನ ರೋಷವನ್ನು ಅವರು ಕುಡಿದು ಓಲಾಡುವರು ಹುಚ್ಚು ಹುಚ್ಚಾಗುವರು ಹುಚ್ಚುಚ್ಚಾಗುವರು ಎಂದು ಅಪ್ಪಣೆ ಕೊಟ್ಟನು ಆಗ ನಾನು ಯಹೋವನ ಕೈಯಿಂದ ಆ ಪಾತ್ರೆಯನ್ನು ತೆಗೆದುಕೊಂಡು ಯಹೋವನು ಯಾವ ಜನಾಂಗಗಳ ಬಳಿಗೆ ನನ್ನನ್ನು ಕಳುಹಿಸಿದನೋ ಆ ಸಕಲ ಜನಾಂಗಗಳು ಅದರಲ್ಲಿ ಕುಡಿಯುವಂತೆ ಮಾಡಿದೆನು ಯರುಸಲೇಮಿಗೂ ಯಹೂದ ಪಟ್ಟಣಗಳಿಗೂ ಅರಸರಿಗೂ ಪ್ರಧಾನರಿಗೂ ಕುಡಿಸಿದೆನು ಇದರಿಂದ ಅವರು ಹಾಳಾಗಿ ಬೆರಗಿನ ಸಿಳ್ಳಿಗೂ ಶಾಪಕ್ಕೂ ಗುರಿಯಾಗುವುದಕ್ಕೆ ಆಸ್ಪದವಾಯಿತು ಅದು ಆ ದಿನ ನೆರವೇರಿದೆ ಮತ್ತು ಐಗುಪ್ತದ ಅರಸನಾದ ಫರೋಹನು ಅವನ ಸೇವಕರು ಪ್ರಧಾನರು ಅವನ ಎಲ್ಲಾ ಜನರು ಬಗೆ ಬಗೆಯ ಎಲ್ಲಾ ವಿದೇಶಿಯರು ಊಚ್ ದೇಶದ ಎಲ್ಲಾ ಅರಸರು ಫಿಲಿಸ್ಟೀಯ ದೇಶದ ಎಲ್ಲಾ ಅರಸರು ಆಸ್ಕೆಲೋನ್ ಗಾಜಾ ಎಕ್ರೋನ್ ಅಷ್ಟೋದಿನ್ ಶೇಷ್ ಯದೋಮ್ಯರು ಮೊವ್ಯಾಬರು ಅಮೋನ್ಯರು ತೂರಿನ ಎಲ್ಲಾ ಅರಸರು ಚಿದೋನಿನ ಎಲ್ಲಾ ಅರಸರು ಸಮುದ್ರದ ಆಚಿನ ಕರಾವಳಿಯ ಅರಸರು ದೇದಾನ್ಯರು ತೇಮಾ ದೇಶದವರು ಬೂಜ್ ದೇಶದವರು ಚಂಡಿಕೆ ಬಿಟ್ಟುಕೊಂಡಿರುವವರೆಲ್ಲರೂ ಅರಿಬಿಯ ಎಲ್ಲಾ ಅರಸರು ಅರಣ್ಯವಾಸಿಗಳಾದ ಮಿಶ್ರ ಜಾತಿಯವರ ಎಲ್ಲಾ ಅರಸರು ಜಿಮ್ರಿಯ ಎಲ್ಲ ಅರಸರು ಏಲಾಮಿನ ಎಲ್ಲ ಅರಸರು ಮೇದ್ಯರ ಎಲ್ಲ ಅರಸರು ದೂರವೇನು ಸಮೀಪವೇನು ಅಂತೂ ಉತ್ತರ ದೇಶದ ಎಲ್ಲ ಅರಸರು ಭೂಲೋಕದಲ್ಲಿರುವ ಸಕಲ ರಾಜ್ಯಗಳವರು ಇವರೆಲ್ಲರಿಗೂ ಕುಡಿಸು ಇವರು ಕುಡಿದ ಮೇಲೆ ಶೇಷಕೀನ ಅರ ಅರಸನೂ ಕುಡಿಯಲಿ ಎಂಬದೇ ನನಗಾದ ಅಪ್ಪಣೆ ಇದಲ್ಲದೆ ಈ ಅಪ್ಪಣೆಯಾಯಿತು ನೀನು ಅವರಿಗೆ ನುಡಿಯತಕ್ಕದ್ದೇನೆಂದರೆ ಇಸ್ರಾಯೇಲರ ದೇವರು ಶೇನಾಧೀಶ್ವರನು ಆದ ಯಹೋವನು ಎಂತೆನ್ನುತ್ತಾನೆ ನಾನು ನಿಮ್ಮಲ್ಲಿಗೆ ಖಡ್ಗವನ್ನು ಕಳುಹಿಸುವೆನು ಆ ನನ್ನ ರೋಷವನ್ನು ಕುಡಿದು ಆಮೇಲೆ ಏರಿದವರಾಗಿ ಕಕ್ಕಿ ಬಿದ್ದು ಏಳದಿರಿ ಅವರು ಒಂದು ವೇಳೆ ಪಾತ್ರೆಯನ್ನು ನಿನ್ನ ಕೈಯಿಂದ ತೆಗೆದುಕೊಳ್ಳಲಿಕ್ಕೂ ಕುಡಿಯಲಿಕ್ಕೂ ಒಲ್ಲದಿದ್ದರೆ ನೀನು ಅವರಿಗೆ ಹೀಗೆ ಹೇಳು ಸೇನಾಧೀಶ್ವರನಾದ ಯಹೋವನು ಎಂತೆನ್ನುತ್ತಾನೆ ನೀವು ಕುಡಿಯಲೇಬೇಕು ಇಗೋ ನನ್ನ ಹೆಸರುಗೊಂಡಿರುವ ಪಟ್ಟಣದಲ್ಲಿ ಬಾಧಿಸುವ ಬಾಧಿಸಲು ಪ್ರಾರಂಭಿಸುತ್ತೇನೆ ನೀವು ಆ ದಂಡನೆಗೆ ತಪ್ಪಿಸಿಕೊಂಡಿರೋ ಆಗುವುದೇ ಇಲ್ಲ ಖಡ್ಗವೇ ಭೂ ನಿವಾಸಿಗಳನ್ನೆಲ್ಲ ಸಹ ಸಂಹರಿಸಲಿಕ್ಕೆ ಬಾ ಎಂದು ಕೂಗುವೆನು ಇದು ಸೇನಾಧೀಶ್ವರನಾದ ಯಹೋವನೆಂಬ ನನ್ನ ನುಡಿ ಇಂತಿರಲು ನೀನು ಪ್ರವಾದಿಸುತ್ತಾ ಈ ಮಾತುಗಳನ್ನೆಲ್ಲ ಅವರಿಗೆ ಹೇಳು ಯಹೋವನು ಉನ್ನತ ಲೋಕದಿಂದ ಗರ್ಜಿಸುವನು ತನ್ನ ಘನ ನಿವಾಸದಿಂದ ದನಿಗೈಯುವನು ಆತನು ಗಟ್ಟಿಯಾಗಿ ಗರ್ಜಿಸಿ ತನ್ನ ಹುಲ್ಗಾವಲಿನ ಮಂದೆಯನ್ನು ಬೆದರಿಸುವನು ದ್ರಾಕ್ಷೆಯ ಹಣ್ಣನ್ನು ತುಳಿಯುವವರು ಕೂಗಾಡುವಂತೆ ಭೂ ನಿವಾಸಿಗಳ ಭೂ ನಿವಾಸಿಗಳೆಲ್ಲರಿಗೂ ಭಯಂಕರನಾಗಿ ಕೂಗುವನು ಶಬ್ದವು ಭೂಮಿಯ ಕಟ್ಟ ಕಡೆಯವರೆಗೂ ವ್ಯಾಪಿಸುವುದು ಯಹೋವನಿಗೂ ಜನಾಂಗಗಳಿಗೂ ವ್ಯಾಜ್ಯ ಉಂಟಷ್ಟೇ ನರ ಜನ್ಮದವರೆಲ್ಲರ ಸಂಗಡ ನ್ಯಾಯಕ್ಕೆ ನಿಲ್ಲುವನು ದುಷ್ಟರನ್ನು ಖಡ್ಗಕ್ಕೆ ಗುರಿ ಮಾಡುವನು ಇದು ಯಹೋವನ ನುಡಿ ಸೇ ಸೇನಾಧೀಶ್ವರನಾದ ಯಹೋನು ಇಂತೆನ್ನುತ್ತಾನೆ ಆಹಾ ಕೇಡು ಜನಾಂಗದಿಂದ ಜನಾಂಗಕ್ಕೆ ಹರಡುವುದು ದೊಡ್ಡ ಬಿರುಗಾಳಿಯು ಲೋಕದ ಕಟ್ಟ ಕಡೆಯಿಂದ ಎದ್ದು ಬರುವುದು ಆ ದಿನದಲ್ಲಿ ಯಹೋವನಿಂದ ಹತರಾದವರು ಲೋಕದ ಒಂದು ಕಡೆಯಿಂದ ಇನ್ನೊಂದು ಕಡೆಯವರೆಗೂ ಬಿದ್ದಿರುವರು ಅವರಿಗಾಗಿ ಯಾರೋ ಗೋಳಾಡರು ಅವರನ್ನು ಯಾರು ಒಟ್ಟು ಗೂಡಿಸರು ಯಾರು ಹೋಣಿಡರು ಭೂಮಿ ಮೇಲೆ ಗೊಬ್ಬರವಾಗುವರು ಕುರುಬರೆ ಅರಚಿ ಗೋಳಾಡಿರಿ ಮಂದೆಯಲ್ಲಿನ ಹಿರಿಯ ಮಣಿಗಳೇ ಬೂದಿಯಲ್ಲಿ ಬಿದ್ದು ಪರಳಾಡಿರಿ ನಿಮ್ಮನ್ನು ವಧಿಸುವ ಕಾಲವು ತುಂಬಿದೆ ನಾನು ನಿಮ್ಮನ್ನು ಭಂಗಪಡಿಸುವೆನು ನೀವು ಬಿದ್ದು ಹೋದ ಅಂದವಾದ ಪಾತ್ರೆಯಂತೆ ಚೂರು ಚೂರಾಗುವಿರಿ ಕುರುಬರು ಓಡಿ ಹೋಗುವುದಕ್ಕೆ ಮಾರ್ಗವೂ ಸಿಕ್ಕದು ಮಂದೆಯ ಹಿರಿಯ ಮಣಿಗಳು ತಪ್ಪಿಸಿಕೊಳ್ಳುವುದಕ್ಕೆ ಆಸ್ಪದ ದೊರೆಯದು ಆಹಾ ಕುರುಬರ ಕೂಗಾಟ ಮಂದೆಯ ಹಿರಿಯ ಮಣಿಗಳ ಅರಚಾಟ ಯಹೋವನು ಆ ಹುಲ್ಗಾವಲನ್ನು ಹಾಳು ಮಾಡುತ್ತಿದ್ದಾನಲ್ಲ ನೆಮ್ಮದಿಯ ಗೋಮಾಳಗಳು ಯಹೋವನ ರೋಷಾಗ್ನಿಯಿಂದ ನಿಶ್ಶಬ್ದವಾಗಿವೆ ಆತನು ಸಿಂಹದಂತೆ ತನ್ನ ಹಕ್ಕೆಯನ್ನು ಬಿಟ್ಟು ಬಂದಿದ್ದಾನೆ ಹಿಂಸಿಸುವ ಖಡ್ಗದಿಂದಲೂ ಆತನ ರೋಷಾಗ್ನಿಯಿಂದಲೂ ಅವರ ದೇಶವು ಬೆರಗಿಗೆ ಈಡಾಗಿದೆ ಥ್ಯಾಂಕ್ ಯು ನಿಮ್ಮನ್ನು ಆಶೀರ್ವದ್ದೇ ಆ ಇಪ್ಪತ್ತಾರನೇ ಅಧ್ಯಾಯ ಆ ಹೌದ ಶೋಭಾ ಸಿಸ್ಟರ್ ಹ್ಮ್ ರಜಾ ಹೇಳಿ ಓದಿ ಸಿಸ್ಟರ್ ಪೂರ್ತಿ ಇಪ್ಪತ್ತಾರು ಆ ಪೂರ್ತಿ ಓದ್ಬಿಡಿ ಹಾ ಓದ್ತೀನಿ ಯು ಎರೆಮೆಯನು ಎರಸಲೆಮಿಗೆ ಎರಸಲೆಮಿಗೆ ನಾಶನವನ್ನು ನುಡಿದು ಯಾಜ್ಯಕರ ಮತ್ತು ಪ್ರವಾದಿಗಳ ಕೋಪಕ್ಕೆ ಗುರಿಯಾದದ್ದು ಯೋಶಿಯನು ಮಗನು ಯಹೋದದ ಅರಸನು ಆದ ಯಹೋ ಆಳಿಕೆ ಆರಂಭದಲ್ಲಿ ಯಹೋವನಿಂದ ಎರೆಮೆಯನಿಗೆ ಈ ಅಪ್ಪಣೆಯಾಯಿತು ಯಹೋವನು ಇಂತೆನ್ನುತ್ತಾನೆ ನೀನು ಯಹೋವನ ಆಲಯದ ಪ್ರಕಾರದಲ್ಲಿ ನಿಂತು ಆ ಮಂದಿರದಲ್ಲಿ ಆರಾಧಿಸುವುದಕ್ಕೆ ಬರುವ ಯಹೋದದ ಎಲ್ಲಾ ಊರಿನವರಿಗೆ ನಾನು ನಿನಗೆ ಆಜ್ಞಾಪಿಸುವ ಮಾತುಗಳನ್ನೆಲ್ಲ ಹೇಳು ಒಂದು ಮಾತನ್ನು ಬಿಡಬೇಡ ಅವರು ಒಂದು ವೇಳೆ ಕಿವಿಗೊಟ್ಟು ತಮ್ಮ ತಮ್ಮ ದುರ್ಮಾರ್ಗಗಳಿಂದ ಹಿಂ ಯಾರು ಹಾಗಾದರೆ ಅವರ ದುಷ್ ದುಷ್ಕೃತ್ಯಗಳ ನಿಮಿತ್ತ ನಾನು ಅವರಿಗೆ ಮಾಡಬೇಕೆಂದಿದ್ದ ಕೇಡನ್ನು ಮನಮರಗಿ ಮಾಡದಿರುವೆನು ನೀನು ಅವರಿಗೆ ಹೀಗೆ ಹೇಳು ಯಹೋವನ್ನು ಇಂತೆನ್ನುತ್ತಾನೆ ನೀವು ನನ್ನ ಕಡೆಗೆ ಕಿವಿಗೊಡದೆ ನಾನು ನಿಮ್ಮ ಮುಂದೆ ಇಟ್ಟಿರುವ ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ನಡೆಯದೆ ಕೇಳಲೊಲ್ಲದ ನಿಮ್ಮ ಬಳಿಗೆ ನಾನು ಸಾವಕಾಶವಿಲ್ಲದೆ ಕಳುಹಿಸುತ್ತಾ ಬಂದಿರುವ ನನ್ನ ಸೇವಕರಾದ ಪ್ರವಾದಿಗಳ ಮಾತುಗಳನ್ನು ಕೇಳದೆಯೂ ಇದ್ದರೆ ಆಗ ನಾನು ಈ ಆಲಯವನ್ನು ಶಿಲೋವಿಗೆ ಶಿಲೋವಿನ ಗತಿಗೆ ತಂದು ಈ ಪಟ್ಟಣವು ಲೋಕದ ಸಮಸ್ತ ಜನಾಂಗಗಳಲ್ಲಿ ಶಾಪದ ಮಾತಾಗುವಂತೆ ಮಾಡುವೆನು ಎರೆಮೆಯನ್ನು ಯಹೋವನ ಆಲಯದಲ್ಲಿ ಹೀಗೆ ಮಾತಾಡುವುದನ್ನು ಯಾಜಕರು ಪ್ರವಾದಿಗಳು ಸಕಲ ಜನರು ಕೇಳಿದರು ಸಮಸ್ತ ಜನರಿಗೆ ಹೇಳಬೇಕೆಂದು ಯಹೋವನು ಆಜ್ಞಾಪಿಸಿದ್ದಾನಲ್ಲ ಆಜ್ಞಾಪಿಸಿದ್ದನ್ನೆಲ್ಲ ಎರೆಮೆಯನ್ನು ನುಡಿದು ಮುಗಿಸಿದ ಮೇಲೆ ಯಾಜಕರು ಪ್ರವಾದಿಗಳು ಎಲ್ಲ ಜನರು ಅವನನ್ನು ಹಿಡಿದು ನಿನಗೆ ಮರಣವೇ ಆಗಬೇಕು ನೀನು ಯಹೋವನ ಹೆಸರೆತ್ತಿ ಪ್ರವಾದಿಸುತ್ತಾ ಈ ಆಲಯವು ಶಿಲೋವಿನ ಗತಿಗೆ ಬರುವುದು ಈ ಪಟ್ಟಣವು ಒಕ್ಕಲಿಲ್ಲದೆ ಹಾಳು ಬೀಳುವುದು ಎಂದು ಏಕೆ ನುಡಿದೆ ಅಂದರು ಆಗ ಯಹೋವನ್ನು ಆಲಯದಲ್ಲಿ ಎಲ್ಲಾ ಜನರು ಎರೆಮೆಯನ್ನ ಸುತ್ತಲು ಸುತ್ತಿಕೊಂಡಿದ್ದರು ಯಹೋದ ಸರದಾರರು ಈ ವರ್ತಮಾನವನ್ನು ಕೇಳಿ ಅರಮನೆಯಿಂದ ಯಹೋವನ್ನು ಆಲಯಕ್ಕೆ ಹತ್ತಿ ಬಂದು ಆ ಮಂದಿರದ ಹೊಸ ಬಾಗಿಲಲ್ಲಿ ಕೂತುಕೊಂಡಿರಲಾಗಿ ಯಾಜಕರು ಪ್ರವಾದಿಗಳು ಇವನು ಮರಣದಂಡನೆಗೆ ತಕ್ಕವನು ಇವನು ಈ ಪಟ್ಟಣಕ್ಕೆ ಅಹಿತ ನುಡಿದದ್ದನ್ನು ನೀವು ಕಿವಿಯಾರ ಕೇಳಿದ್ದೀರಷ್ಟೇ ಎಂದು ಸರದಾರರಿಗೂ ಎಲ್ಲ ಜನರಿಗೂ ಕೇಳಿ ಕೇಳಿದರು ಆಗ ಎರೇಮೆಯನ್ನು ಸಕಲ ಸರದಾರರಿಗೂ ಸಮಸ್ತ ಜನರಿಗೂ ಹೀಗೆ ಹೇಳಿದನು ನೀವು ಕೇಳಿದ ಮಾತುಗಳನ್ನೆಲ್ಲ ಈ ಆಲಯಕ್ಕೂ ಈ ಪಟ್ಟಣಕ್ಕೂ ಪ್ರತಿಕೂಲವಾಗಿ ನುಡಿಯಬೇಕೆಂದು ಯಹೋವನ್ನು ನನ್ನನ್ನು ಕಳುಹಿಸಿದನು ಈಗಲೇ ನಿಮ್ಮ ನಿಮ್ಮ ಮಾರ್ಗಗಳನ್ನು ಕೃತ್ಯಗಳನ್ನು ತಿದ್ದಿಕೊಂಡು ನಿಮ್ಮ ದೇವರಾದ ಯೋಹವನ್ನು ನುಡಿಗೆ ಕಿವಿಗೊಡಿರಿ ಹಾಗಾದರೆ ಯೋಹವನ್ನು ನಿಮ್ಮ ವಿಷಯವಾಗಿ ನುಡಿದಿರುವ ಕೇಡನ್ನು ಮನಮರುಗಿ ಮಾಡದಿರುವನು ನಾನು ನಿಮ್ಮ ಕೈಯಲ್ಲಿದ್ದೇನಲ್ಲ ನಿಮಗೆ ಒಳ್ಳೆಯದಾಗಿಯೂ ನ್ಯಾಯವಾಗಿಯೂ ತೋರುವುದನ್ನು ನನಗೆ ಮಾಡಿರಿ ಆದರೆ ನೀವು ನನ್ನನ್ನು ಕೊಂದು ಹಾಕಿದ ಪಕ್ಷಕ್ಕೆ ನೀವು ಈ ಪಟ್ಟಣವು ಇದರ ನಿವಾಸಿಗಳು ನಿರ್ದೋಷಿಯ ರಕ್ತವನ್ನು ಸುರಿಸಿದ ಅಪರಾಧಕ್ಕೆ ಪಾತ್ರರಾಗುವಿರಿ ಎಂದು ನಿಶ್ಚಯವಾಗಿ ತಿಳಿದುಕೊಳ್ಳಿರಿ ಈ ಮಾತುಗಳನ್ನೆಲ್ಲ ನಿಮ್ಮ ಕಿವಿಗೆ ಮುಟ್ಟಿಸುವಂತೆ ಯೋಹವನ್ನು ನನ್ನನ್ನು ಕಳುಹಿಸಿರುವುದು ಖಂಡಿತ ಇದನ್ನು ಕೇಳಿ ಸರದಾರರು ಸಕಲ ಜನರು ಯಾಜಕ ಪ್ರವಾದಿಗಳು ಇವನು ಮರಣ ದಂಡನೆಗೆ ತಕ್ಕವನಲ್ಲ ನಮ್ಮ ದೇವರಾದ ಯಹೋವನ ಹೆಸರಿನಲ್ಲಿ ಇದನ್ನು ನಮಗೆ ನುಡಿದಿದ್ದಾನಷ್ಟೇ ಎಂದು ಹೇಳಿದ ತರುವಾಯ ದೇಶದ ಹಿರಿಯರಲ್ಲಿ ಕೆಲವರು ಎದ್ದು ಯಹೋದದ ಅರಸನಾದ ಇಜ್ಕಿಯನ ಕಾಲದಲ್ಲಿ ಮೊರೇಷತ್ ಊರಿನವನಾದ ಮಿಕಾಯನ್ನು ಯಹೋದ್ಯರೆಲ್ಲರಿಗೂ ಸೇನಾಧೀಶ್ವರನಾದ ಯಹೋವನ ಮಾತನ್ನು ಕೇಳಿರಿ ಜಿಯೋನ್ ಪಟ್ಟಣವು ಹೊಲದಂತೆ ಗೆಯಲ್ಪಡುವುದು ಎರಸಲೇಮು ಹಾಳು ದಿಬ್ಬಗಳಾಗಿ ಬೀಳುವುದು ಯಹೋವನ ಆಲಯದ ಪರ್ವತವು ಕಾಡು ಕಾಡುಗುಡ್ಡಗಳಂತಾಗುವುದು ಎಂದು ಹೇಳಲಾಗಿ ಯಹೋದದ ಅರಸನಾದ ಹಿಚಿಕೆಯನ್ನು ಎಲ್ಲ ಯಹೋದ್ಯರು ಅವನನ್ನು ಕೊಂದು ಹಾಕಿದರು ಇಲ್ಲವೇ ಇಲ್ಲ ಆ ಅರಸನ್ನು ಯಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ದಯೆಯನ್ನು ಬೇಡಿಕೊಳ್ಳಲು ಯಹೋವನು ಅವರ ವಿಷಯವಾಗಿ ನುಡಿದಿದ್ದು ಕೇಡನ್ನು ಮನಮರಗಿ ಮಾಡದೆ ಬಿಟ್ಟನಲ್ಲ ನಾವಾದರೂ ಇವನನ್ನು ಕೊಂದು ಹಾಕಿ ನಮಗೆ ದೊಡ್ಡ ಕೇಡನ್ನು ಉಂಟು ಮಾಡಿಕೊಳ್ಳುವವರಾಗಿದ್ದೇವೆ ಎಂಬುದಾಗಿ ಸಕಲ ಜನ ಸಮೂಹಕ್ಕೆ ಹೇಳಿದನು ಮತ್ತು ಶಮಾಯನ ಮಗನು ಕಿರಿಯಾ ಯಾರಿಂ ಯಾರಿಂ ಊರಿನವರು ಊರಿನವನು ಆದ ಊರಿಯನ್ ಎಂಬುವನೊಬ್ಬನು ಯಹೋವನ ಹೆಸರಿನಲ್ಲಿ ಪ್ರವಾದಿಸುವವನಾಗಿದ್ದು ಯರೇಮಿಯನು ನುಡಿದಂತೆ ಈ ಪಟ್ಟಣಕ್ಕೂ ಈ ದೇಶಕ್ಕೂ ಐತವನ್ನು ನುಡಿಯುತ್ತಿದ್ದನು ಅರಸನಾದ ಯಹೋ ಯಾಕಿಮನು ಅವನ ಎಲ್ಲಾ ಪ್ರಸಿದ್ಧ ಶೂರರು ಸರದಾರರು ಇವನ ಮಾತುಗಳನ್ನು ಕೇಳಿದಾಗ ಅರಸನು ಇವನನ್ನು ಕೊಂದು ಹಾಕಲು ಮನ ಮಾಡಿದನು ಆದರೆ ಊರಿಯನು ಆ ಸುದ್ದಿಯನ್ನು ಕೇಳಿ ಭಯಪಟ್ಟು ಓಡಿ ಹೋಗಿ ಐಗುಪ್ತ ಐಗುಪ್ತವನ್ನು ಸೇರಿಕೊಂಡನು ಆಗ ಅರಸನಾದ ಯುಹೋ ಯಾಕೀಮನ್ನು ಅಕ್ಬೋರನ ಮಗ ಅಕ್ಬೋರನ ಮಗನಾದ ಎಲ್ ಎಲ್ನಾಥನನ್ನು ಅವನ ಸಂಗಡ ಇನ್ನು ಕೆಲವರನ್ನು ಐಗುಪ್ತಕ್ಕೆ ಕಳುಹಿಸಿದನು ಅವರು ಊರಿಯನನ್ನು ಐಗುಪ್ತದಿಂದ ಎಳೆದು ಅರಸನದ ಯುಹೊ ಯಾಕೀಮನ ಬಳಿಗೆ ತರಲು ಅವನು ಇವನನ್ನು ಕತ್ತಿಯಿಂದ ಕೆಡಿಸಿ ಕಡಿಸಿ ಕಡಿಸಿ ಶವವನ್ನು ಸಾಧಾರಣ ಜನರ ಗೋರಿಗಳ ನಡುವೆ ಹಾಕಿಸಿದನು ಇತ್ತ ಯಾಜಕರು ಪ್ರವಾದಿಗಳು ಎರೆಮಿಯನ್ನು ಜನರ ಕೈಗೆ ಸಿಕ್ಕಿಸಿ ಕೊಲ್ಲಿಸದ ಹಾಗೆ ಶಾಫಾನನ ಮಗನಾದ ಅಹಿಕಾಮನ ಸಹಾಯವು ಅವನಿಗೆ ಒದಗಿತು ಆಯ್ತು ಬ್ರದರ್ ನಿಮ್ಮ ಎರೆಮಿಯ ಇಪ್ಪತ್ತ ಏಳನೇ ಅಧ್ಯಾಯವನ್ನು ಸರಿ ಸರಿ ಹಾ ಅಧೀನವಾಗಬೇಕೆಂದು ಎರೇಮಿಯನು ಅನ್ಯ ಜನಾಂಗಗಳನ್ನು ಯಹುದ್ಯರನ್ನು ಎಚ್ಚರಿಸಿದ್ದು ಯೋಶಿಯನ ಮಗನು ಯಹುದಾದ ಅರಸನು ಆದ ಯಹೋಯಕಿಮನ ಮನ ಆಳಿಕೆಯ ಆರಂಭದಲ್ಲಿ ಯಹೋವನಿಂದ ಎರೇಮಿಯನಿಗೆ ಈ ಅಪ್ಪಣೆಯಾಯಿತು ಇದೇ ಹೋವನ ನುಡಿ ನೀನು ಕಣ್ಣೆನೋಗಗಳನ್ನು ಮಾಡಿ ನಿನ್ನ ಹೆಗ ನಿನ್ನ ಹಗಲಿಗೆ ಹಾಕಿಕೊಂಡು ಸಾರಿ ಹೆಗಲಿಗೆ ಹಾಕಿಕೊಂಡು ಯಹುದಾದ ಹರಸನಾಜ ಚಿತ್ಕಿಯನ ಬಳಿಗೆ ಎರುಸಲೇಮಿನಲ್ಲಿ ಬಂದಿರುವ ರಾಯಭಾರಿಗಳ ಮೂಲಕ ಅವುಗಳನ್ನು ಏದು ಏದೋಮಿನ ರಾಜ ಮೊವಾಬಿನ ರಾಜ ಅಮುನ್ಯರ ರಾಜ ತೋರಿನ ರಾಜ ಚಿದೋನಿನ ರಾ ರಾಜ ಇವರಿಗೆ ಕಳುಹಿಸು ಆಗ ಆ ರಾಯಭಾರಿಗಳಿಗೆ ಈ ಇಸ್ರಾಲ್ಯರ ದೇವರು ಸೇನಾಧೀಶ್ವರನು ಆದ ಯೆಹೋವನು ನಿಮ್ಮ ಹೊಡೆಯರಿಗೆ ನೀವು ಹೀಗೆ ಹರಿಕೆ ಮಾಡುವಂತೆ ಅಪ್ಪಣೆ ಕೊಟ್ಟಿದ್ದಾನೆ ಎಂಬುದಾಗಿ ಹೇಳಿ ಅವರು ತಮ್ಮ ತಮ್ಮ ಹೊಡೆಯರಿಗೆ ತಿಳಿಸಬೇಕಾದ ಈ ಮಾತುಗಳನ್ನು ಅವರಿಗೆ ಆಜ್ಞಾಪಿಸು ನಾನೇ ಕೈ ನೀಡಿ ನನ್ನ ಮಹಾಶಕ್ತಿಯಿಂದ ಲೋಕವನ್ನು ಭೂಮಿಯನ್ನು ಅದರ ಮಾನವರನ್ನು ಪಶುಗಳನ್ನು ಸೃಷ್ಟಿಸಿದ್ದೇನೆ ಈ ನನ್ನ ಸೃಷ್ಟಿಯನ್ನು ನನಗೆ ಸರಿ ತೋಚಿದವನಿಗೆ ಕೊಡಬಲ್ಲೆನು ಈಗ ಈ ದೇಶಗಳನ್ನೆಲ್ಲಾ ಬಾಬೇಲಿನ ಅರಸನು ನನ್ನ ಸೇವಕನೂ ಆದ ನೆಬುಕ್ನೇಚರನ ಕೈವಶ ಮಾಡಿದ್ದೇನೆ ಅವನ ಸೇವೆಗಾಗಿ ಭೂಜಂತುಗಳನ್ನು ಕೊಟ್ಟಿದ್ದೇನೆ ಅವನ ದೇಶಕ್ಕೆ ಕಾಲವು ಅತ್ತರಿಸುವ ತನಕ ಸಕಲ ಜನಾಂಗಗಳು ಅವನಿಗೂ ಅವನ ಮಗನಿಗೂ ಮೊಮ್ಮಗನಿಗೂ ಅಡಿಯಾಳಾಗಿ ಬಿದ್ದಿರುವವು ಆಮೇಲೆ ಅನೇಕ ಜನಾಂಗಗಳು ಮಹಾರಾಜರು ಅವನನ್ನೇ ಅಡಿಯಾಳನ್ನಾಗಿ ಮಾಡಿಕೊಳ್ಳುವರು ಯಾವ ಜನಾಂಗ ಯಾವ ರಾಜ್ಯ ಬಾವೇಲಿನ ಅರಸನಾದ ನಿಭುಕ್ನೇಚರನ ಅಡಿಯಾಳಾಗಲಿಕ್ಕೂ ಬಾವೇಲಿನ ಅರಸನ ನೋಗಕ್ಕೆ ಹೆಗಲು ಕೊಡಲಿಕ್ಕೂ ಒಪ್ಪದೋ ಆ ಜನಾಂಗವನ್ನು ನಾನು ಖಡ್ಗ ಕ್ಷಾಮವಾದಿ ಕ್ಷಾಮವಾದಿಗಳಿಂದ ದಂಡಿಸುತ್ತಾ ಬಂದು ಕಡೆಯಲ್ಲಿ ಅವನ ಕೈಯಿಂದಲೇ ನಿರ್ಮೂಲ ಮಾಡಿಸುವೆನು ಇದು ಯಹೋವನ ನುಡಿ ನೀವು ಬಾವೇಲಿನ ಅರಸನ ಹಡಿಯಲಾಗುವುದಿಲ್ಲ ಎಂದು ನಿಮಗೆ ನುಡಿಯುವ ನಿಮ್ಮ ಪ್ರವಾದಿಗಳು ಶಕುನದವರು ಕನಸಿನವರು ಕಣೆಯುವರು ಮಾಟದವರು ಇವರಿಗೆ ಕಿವಿಗೊಡಬಾರದು ಅವರು ನಿಮಗೆ ಸುಳ್ಳನ್ನು ಸಾರುತ್ತಾರೆ ನೀವು ನನ್ನಿಂದ ಅಟ್ಟಲ್ಪಟ್ಟು ದೇಶಭ್ರಷ್ಟರಾಗಿ ಹಳಿದು ಹೋಗುವುದಕ್ಕೆ ಅವರ ದುರ್ಬೋಧನೆಯು ಆಸ್ಪದವಾಗುವುದು ಯಾವ ಜನಾಂಗವು ಬಾವೇಲಿನ ಅರಸನ ನೋಗಕ್ಕೆ ಹಗ ಹೆಗಲು ಕಟ್ಟು ಅವನ ಅಡಿಯಾಳಾಗುವುದು ಆ ಜನಾಂಗದವರನ್ನು ನಾನು ಅವರ ದೇಶದಲ್ಲಿ ನೆಲೆಗೊಳಿಸುವೆನು ಅವರು ಅಲ್ಲಿ ಗೈದು ವಾಸಿಸುವರು ಯಹೋವನೇ ಇದನ್ನ ನುಡಿದಿದ್ದಾನೆ ಇದಲ್ಲದೆ ನಾನು ಆ ಎಲ್ಲಾ ಮಾತುಗಳನ್ನು ಅನುಸರಿಸಿ ಯಹುದಾದ ಹರಸನಾದ ಚಿತ್ಕಿಯನಿಗೂ ಹೀಗೆ ನುಡಿದೆನು ಬಾಬೇಲಿನ ಅರಸನ ನೋಗಕ್ಕೆ ಹೆಗಲು ಕೊಟ್ಟು ಅವನಿಗೂ ಅವನ ಜನರಿಗೂ ಅಡಿಯಾಳಾಗಿರಿ ಆಗ ಬದುಕುವಿರಿ ನೀನು ನಿನ್ನ ಜನರು ಖಡ್ಗಕ್ಷಾಮ ವ್ಯಾಧಿಗಳಿಂದ ಏಕೆ ಸಾಯಬೇಕು ಬಾಬೇಲಿನ ಅರಸನ ಅಡಿಯಾಳಾಗಲು ಒಪ್ಪದ ಜನಾಂಗಕ್ಕೆ ಈ ಗತಿಯಾಗುವುದೆಂದು ಯಹೋವನ್ನು ನುಡಿದಿದ್ದಾನಷ್ಟೇ ನೀವು ಬಾಬೇಲಿನ ಅರಸನ ಅಡಿಯಾಳಾಗುವುದಿಲ್ಲ ಎಂದು ನಿಮಗೆ ನುಡಿಯುವ ಪ್ರವಾಹಗಳಿಗೆ ಕಿವಿಗೊಡಬೇಡಿರಿ ಅವರು ನಿಮಗೆ ಸುಳ್ಳನ್ನು ಸಾರುತ್ತಾರೆ ಯಹೋವನು ಇಂತೆನ್ನುತ್ತಾನೆ ನಾನು ಅವರನ್ನು ಕಳುಹಿಸಲಿಲ್ಲ ನನ್ನ ಹೆಸರೆತ್ತಿ ಸುಳ್ಳನ್ನು ಸಾರುತ್ತಾರೆ ನೀವು ನಿಮಗೆ ಪ್ರವಾದಿಸುವ ಪ್ರವಾದಿಗಳು ನನ್ನಿಂದ ಅಟ್ಟಲ್ಪಟ್ಟು ಅಳಿದು ಹೋಗುವುದಕ್ಕೆ ಅವರ ದುರ್ಬೋಧನೆಯು ಆಸ್ಪದವಾಗುವುದು ಇದಲ್ಲದೆ ನಾನು ಯಾಜಕರಿಗೂ ಈ ಸಕಲ ಜನರಿಗೂ ಹೀಗೆ ನುಡಿದೆನು ಯಹೋವನು ಇಂತೆನ್ನುತ್ತಾನೆ ಈಗ ಯಹೋವನ ಆಲಯದ ಉಪಕರಣಗಳು ಬೇಗನೆ ಬಾವೇಲಿನಿಂದ ಹಿಂದಕ್ಕೆ ತರಲ್ಪಡುವವು ಎಂಬುದಾಗಿ ನಿಮಗೆ ಪ್ರವಾದಿಸುತ್ತಾ ಪ್ರವಾದಿಗಳ ಮಾತುಗಳನ್ನು ಕೇಳಬೇಡಿರಿ ನಿಮಗೆ ಸುಳ್ಳನ್ನು ಸಾರುತ್ತಾರೆ ಅವರ ಕಡೆಗೆ ಕಿವಿಗೊಡಲೇಬಾರದು ಬಾವೇಲಿನ ಅರಸನ ಅಡಿಯಾಳಾಗಿರಿ ಬದುಕುವಿರಿ ಈ ಪಟ್ಟಣವು ಏಕೆ ಹಾಳಾಗಬೇಕು ಅವರು ಪ್ರವಾದಿಗಳಾಗಿದ್ದು ಯಹೋವನ ವಾಕ್ಯಕ್ಕೆ ನೆಲೆಯಾಗಿದ್ದರೆ ಈಗ ಸೇನಾಧೀಶ್ವರನಾದ ಯಹೋವನಿಗೆ ವಿಜ್ಞಾಪನೆ ಮಾಡಿ ಯಹೋವನ ಆಲಯದಲ್ಲಿಯೂ ಯಹುದಾದ ಅರಸನ ಮನೆಯಲ್ಲಿಯೂ ಎರಿಸಲೇಮಿನಲ್ಲಿಯೂ ಉಳಿದಿರುವ ಉಪಕರಣಗಳು ಬಾಬೇಲಿಗೆ ಹೋಗದಂತೆ ಬೇಡಿಕೊಳ್ಳಲಿ ಬಾಬೇಲಿನ ಅರಸನಾದ ನೇಚರನು ಯಹೋಯಕಿಮನ ಮಗನು ಯಹುದಾದ ಅರಸನು ಆದ ಯಕುನ್ಯನನ್ನು ಯಹುದಾದ ಮತ್ತು ಎರುಸಲೇಮಿನ ಸಮಸ್ತ ಪ್ರಧಾನರನ್ನು ಎರಿಸಲೇಮಿನಿಂದ ಬಾಬೇಲಿಗೆ ತೆರೆ ಒಯ್ದಾಗ ಕೆಲವು ಸಮ ಸಾಮಾನುಗಳನ್ನು ತೆಗೆದುಕೊಳ್ಳಲಿಲ್ಲವಲ್ಲ ಆ ಕಂಬಗಳು ಸಮುದ್ರವೆನಿಸಿಕೊಂಡ ಪಾತ್ರೆಯು ಪೀಠಗಳು ಈ ಪಟ್ಟಣದಲ್ಲಿ ನಿಂತಿರುವ ಉಪಕರಣಗಳು ಇವುಗಳ ವಿಷಯವಾಗಿ ಅಂದರೆ ಯಹೋವನ ಆಲಯದಲ್ಲಿಯೂ ಯಹುದದ ಅರಸನ ಮನೆಯಲ್ಲಿಯೂ ಎರಿಸಲೇಮಿನಲ್ಲಿಯ ಎರುಸಲೇಮಿನಲ್ಲಿಯೂ ಉಳಿದಿರುವ ಉಪಕರಣಗಳ ವಿಷಯವಾಗಿ ಇಸ್ರಾಲ್ಯರ ದೇವರು ಸೇನಾಧೀಶ್ವರನು ಆದ ಯಹೋವನು ಇಂತೆನ್ನುತ್ತಾನೆ ಅವು ಬಾಬೇಲಿಗೆ ಒಯ್ಯಲ್ಪಟ್ಟು ನಾನು ಅವುಗಳನ್ನ ಉದ್ದರಿಸುವ ದಿನದ ತನಕ ಅಲ್ಲೇ ಇರುವವು ಆಗ ನಾನು ಅವುಗಳನ್ನು ಪುನಃ ತಂದು ಈ ಸ್ಥಳಕ್ಕೆ ಸೇರಿಸುವೆನು ಇದು ಯಹೋವನ ನೋಡಿ ಸಿಸ್ಟ್ರ ದೇವ್ರು ನಿಮ್ಮನ್ನ ಆಶೀರ್ವದಿಸಲಿ ಎರೆಮೆಯ ಇಪ್ಪತ್ತೆಂಟನೇ ಅಧ್ಯಾಯ ಪೂರ್ತಿಯಾಗಿ ನಮ್ಮ ಮಧ್ಯದಲ್ಲಿ ಸಹೋದರ ಯೋಗೇಶ್ ಅವರು ಓದ್ಬೇಕೆಂಬುದಾಗಿ ಕೇಳ್ಕೊತೀನಿ ಬ್ರದರ್ ಯೋಗೇಶ್

ಅದೇ ವರ್ಷದಲ್ಲಿ ಅರಸನಾದ ಸಿಕ್ಕಿಯನ ಆಳ್ವಿಕೆ ಆರಂಭದಲ್ಲಿ ಅಂದರೆ ನಾಲ್ಕನೇ ವರ್ಷದ ಐದನೇ ತಿಂಗಳಿನಲ್ಲಿ ಪ್ರವಾದಿಯಾದ ಅಜ್ಜೂರನ ಮಗನು ಕಿಬ್ಬ್ಯೂನು ಓದಿನವನು ಆದ ಅನನ್ಯನು ಯಹೋವನ ಆಲಯದೊಳಗೆ ಯಾಜಕರ ಮತ್ತು ಸಕಲ ಜನರ ಎದುರಿನಲ್ಲಿ ನನಗೆ ಹೀಗೆ ಹೇಳಿದನು ಇಸ್ರಾಯೇಲಾದ ದೇವರು ಸೇನಾ ಯಹೋವನ್ನು ತಾನೆ ಬಾಬೆಲಿನ ಅರಸರು ನಿಮಗೆ ಹೇರಿರುವ ನೊಗವನ್ನು ಮುರಿದು ಬಿಟ್ಟಿದ್ದೇನೆ ಬಾಬಿಲಿನ ಅರಸನಾದ ನೆಬುನ್ನೇಚರನ್ನು ಈ ಸ್ಥಳದಿಂದ ತೆಗೆದು ಬಾಬುಲೋನಿಗೆ ಒಯ್ದ ಯಹೋವನ ಆಲಯದ ಸಕಲ ಉಪಕರಣಗಳನ್ನು ಎರಡು ವರ್ಷಗಳೊಳಗೆ ನಾನು ಪುನಃ ಈ ಸ್ಥಳಕ್ಕೆ ಸೇರಿಸುವೆನು ಮತ್ತು ಯಹೋಯಾಕಿಯನ ಮನ ಯಹೋ ಮನ ಮಗನು ಅರಸನು ಆದ ಯಕೋನೆಯನ್ನು ಬಾಬಿಲೋನಿಗೆ ಸೆರೆ ಹೋದ ಎಲ್ಲಾ ಯಹೂದಿಯರನ್ನು ಈ ಸ್ಥಳಕ್ಕೆ ತಿರುಗಿ ಬರಮಾಡುವೆನು ಬಾಬಿಲಿನ ಅರಸನು ನಮಗೆ ಏರಿರುವ ನೊಗವನ್ನು ನಾನು ಮುದಿದು ಬಿಡುವೆನು ಇದು ಯಹೋವನ ನುಡಿ ಆಗ ಪ್ರವಾದಿಯಾದ ಎರಮಿಯನು ಯಹೋವನ ಆಲಯದೊಳಗೆ ನಿಂತಿದ್ದ ಯಾಜಕರ ಮತ್ತು ಸಕಲ ಜನರ ಎದುರಿನಲ್ಲಿ ಪ್ರವಾದಿಯಾದ ಅನನ್ಯನಿಗೆ ಹಾಗೆಯೇ ಆಗಲಿ ಯಹೋವನು ಹಾಗೆಯೇ ಮಾಡಲಿ ಯಹೋವನು ತನ್ನ ಆಲಯದ ಉಪಕರಣಗಳನ್ನು ಸೆರೆ ಹೋದವರೆಲ್ಲರನ್ನು ಬಾವೆಲ್ಲಿಂದ ಈ ಸ್ಥಳಕ್ಕೆ ಪುನಃ ಬರ ಮಾಡಿ ನೀನು ನುಡಿದ ಮಾತುಗಳನ್ನು ನೆರವೇರಿಸಲಿ ಆದರೆ ನಾನು ನಿನ್ನ ಮತ್ತು ಸಕಲ ಜನರ ಕಿವಿಗೆ ಬೀಳುವಂತೆ ನುಡಿಯುವ ಈ ಮಾತನ್ನು ಕೇಳು ನನಗೂ ನಿನಗೂ ಮುಂಚೆ ಪುರಾತನ ಕಾಲದಿಂದ ಕಾಲದಿಂದ ಪ್ರವಾದಿಗಳು ಅನೇಕ ದೇಶಗಳಿಗೂ ದೊಡ್ಡ ದೊಡ್ಡ ರಾಜ್ಯಗಳಿಗೂ ಯುದ್ಧ ವಿಪತ್ತು ವ್ಯಾಧಿ ಇವುಗಳ ವಿಷಯವಾಗಿ ಸಾರುತ್ತಿದ್ದರಷ್ಟೇ ಹಿತ ಸಮಾಚಾರವನ್ನು ಸಾರುವ ಪ್ರವಾದಿಯು ಯಹೋವನಿಂದ ನಿಜವಾಗಿ ಕಳುಹಿಸಲ್ಪಟ್ಟನೆಂದು ಅವನ ಮಾತು ಕೈಗೂಡದ ಮೇಲೆ ತಿಳಿಯತಕ್ಕದ್ದು ಎಂದು ಹೇಳಿದನು ಆಗ ಪ್ರವಾದಿಯಾದ ಅನನ್ಯನು ಪ್ರವಾದಿಯಾದ ಎರೋಮೆಯನ ಹೆಗಲಿನಿಂದ ನೊಗವನ್ನು ತೆಗೆದು ಮುರಿದು ಹಾಕಿ ಎಲ್ಲ ಜನರಿಗೆ ಎಲ್ಲ ಜನರ ಎದುರಿಗೆ ಯಹವನ್ನು ಹೇಳುವುದೇನೆಂದರೆ ನಾನು ಹೀಗೆಯೇ ಬಾವೇರಿನ ಅರಸನಾದ ನೆಂಬುಕೇಶ ನೊಗವನ್ನು ಎರಡು ವರ್ಷದೊಳಗಾಗಿ ಸಮಸ್ತ ಜನಾಂಗಗಳ ಹೆಗಲಿನಿಂದ ತೆಗೆದು ಮುರಿದು ಹಾಕುವೆನು ಎಂದು ಹೇಳಿದನು ಇದನ್ನು ಕೇಳಿ ಪ್ರವಾದಿಯಾದ ಎರಡು ಅಲ್ಲಿಂದ ಹೊರಟು ಹೋದನು ಪ್ರವಾದಿಯಾದ ಹನನ್ಯ ಪ್ರವಾದಿಯಾದ ಎರಡು ಎಗಲಿನಿಂದ ಹೆಗಲಿನಿಂದ ನೊಗವನ್ನು ತೆಗೆದು ಮುರಿದ ಮೇಲೆ ಯೋಹವನ್ನು ಎಳೆಮೆಯನಿಗೆ ಈ ಮಾತನ್ನು ದಯಪಾಲಿಸಿದನು ನೀನು ಹೋಗಿ ಅನನ್ಯನಿಗೆ ಯಹೋವನು ಹೀಗೆ ಹೇಳುತ್ತಾನೆ ನೀನು ಮರದ ನೊಗವನ್ನು ಮುರಿದು ಬಿಟ್ಟೆ ಅವುಗಳಿಗೆ ಬದಲಾಗಿ ಕಬ್ಬಿಣದ ನೊಗಗಳನ್ನು ಮಾಡು ಏಕೆಂದರೆ ಇಸ್ರೇಲ ದೇವರು ತೇನಾದಿಶ್ರನಾದ ಯಹೋ ನಿಂತೆನ್ನುತ್ತಾನೆ ಈ ಎಲ್ಲಾ ಜನಾಂಗಗಳು ಬಾಬರಿನ ರಸನಾದ ನೆಪಗಿನಸರನ್ನು ಸೇವಿಸಲೆಂದು ನಾನು ಅವುಗಳ ಹೆಗಲಿಗೆ ಕಬ್ಬಿಣದ ನೊಗವನ್ನು ಹೇರಿದ್ದೇನೆ ಅವು ಅವನನ್ನು ಪೂಜಿಸುವವು ಇದಲ್ಲದೆ ಭೂ ಜಂತುಗಳನ್ನು ಅವನಿಗೆ ಕೊಟ್ಟಿದ್ದೇನೆ ಎಂದು ಹೇಳು ಎಂಬುದೇ ಆಗ ಪ್ರವಾದಿಯಾದ ಎರಮೆಯನು ಪ್ರವಾದಿಯಾದ ಅನನ್ಯನಿಗೆ ಅನನ್ಯನೇ ಕೇಳು ಯಹೋವನು ನಿನ್ನನ್ನು ಕಳಿಸಲಿಲ್ಲ ಈ ಜನರು ಸುಳ್ಳನ್ನು ನಂಬುವಂತೆ ಮಾಡುತ್ತಿ ಆದ ಕಾರಣ ಯಹೋವನಿಂತೆನ್ನುತ್ತಾನೆ ಇಗೋ ನಾನು ನಿನ್ನನ್ನು ಭೂಮಿಯ ಮೇಲಿನ ತೊಲಗಿಸುವೆನು ನೀನು ಯಹೋವನಾದ ನನ್ನ ವಿರುದ್ಧವಾಗಿ ದ್ರೋಹದ ಮಾತನ್ನು ಆಡಿದ್ದರಿಂದ ಇದೇ ವರ್ಷ ಸಾಯುವೆ ಎಂದು ಹೇಳಿದನು ಅದರಂತೆ ಪ್ರವಾದಿಯಾದ ಅನನ್ಯನು ಅದೇ ವರ್ಷ ಏಳನೇ ತಿಂಗಳಲ್ಲಿ ಸತ್ತನು ಥ್ಯಾಂಕ್ ಯು ಬ್ರದರ್ ನಿಮ್ಮನ್ನು ಆರು ಬರೆದ ಪತ್ರಿಕೆ ಇಪ್ಪತ್ತೊಂಬತ್ತನೇ ಅಧ್ಯಾಯವನ್ನು ಪೂರ್ತಿಯಾಗಿ ನಮ್ಮ ಅಮೃತ ಅವರು ಪೂರ್ತಿಯಾಗಿ ಎರೆಮಿಯನು ಬಾಬೈಲಿನಲ್ಲಿ ಸೆರೆಯಾಗಿದ್ದವರಿಗೆ ಕಳುಹಿಸಿದ ಕಾಗದ ಅರಸನದ ಯಕುನ್ಯನು ರಾಜಮಾತೆಯು ಕಂಚುಕಿಗಳು ಯಹೂದದ ಮತ್ತು ಎರಸಲೇಮಿನ ಸರದಾರರು ಶಿಲ್ಪಿಗಳು ಕಮ್ಮಾರರು ಇವರು ಎರಸಲೇಮಿನಿಂದ ತೊಲಗಿದ ತೊಲಗಿದ ಮೇಲೆ ಪ್ರವಾದಿಯಾದ ಎರೇಮಿಯನು ಸೆರೆ ಹೋಗಿದ್ದ ಹಿರಿಯರಲ್ಲಿ ಉಳಿದವರಿಗೂ ಯಾಜಕರಿಗೂ ಪ್ರವಾದಿಗಳಿಗೂ ಅಂತೂ ನೆಬುಕಟ್ನೇಚರನು ಎರಸಲೇಮಿನಿಂದ ಬಾಬೇಲಿಗೆ ಸೆರೆ ಹೊಯ್ದಿದ್ದ ಸಕಲ ಜನರಿಗೂ ಯಹೂದ ಅರಸನಾದ ಚಿತ್ಕಿಯನಿಂದ ಬಾಬೇಲಿನ ಅರಸನಾದ ನೇಚರನ ಬಳಿಗೆ ರಾಯಭಾರಿಗಳಾಗಿ ಬಾಬೇಲಿಗೆ ಕಳುಹಿಸಲ್ಪಟ್ಟ ಶಾಫಾನನ ಮಗನಾದ ಎಲ್ಲಾಸ ಇಲ್ಕಿಯನ ಮಗನಾದ ಗೆಮರಿಯಾ ಇವರ ಕೈಯಲ್ಲಿ ಎರಸಲೇಮಿನಿಂದ ಬರೆದು ರವಾನಿಸಿದ ಕಾಗದದ ಮಾತೇನೆಂದರೆ ಇಸ್ರಾಯಿಲ ದೇವರು ಇಸ್ರಾಯೇಲರ ದೇವರು ಸೇನಾಧೀಶ್ವರನು ಆದ ಯಹೋವನು ತಾನು ಎರಸಲೇಮಿನಿಂದ ಬಾಬೇಲಿಗೆ ಸಾಗಿದ ಸೆರೆಯವರೆಲ್ಲರಿಗೂ ಹೀಗೆ ಹೇಳುತ್ತಾನೆ ನೀವು ಮನೆಗಳನ್ನು ಕಟ್ಟಿಕೊಂಡು ಅವುಗಳಲ್ಲಿ ವಾಸಿಸಿರಿ ತೋಟಗಳನ್ನು ಮಾಡಿಕೊಂಡು ಅವುಗಳ ಫಲವನ್ನು ಅನುಭವಿಸಿರಿ ಸಂಸಾರಿಗಳಾಗಿ ಗಂಡು ಹೆಣ್ಣು ಮಕ್ಕಳನ್ನು ಪಡೆಯಿರಿ ನಿಮ್ಮ ಗಂಡು ನಿಮ್ಮ ಗಂಡುಗಳಿಗೆ ಹೆಣ್ಣುಗಳನ್ನು ತೆಗೆದುಕೊಳ್ಳಿರಿ ನಿಮ್ಮ ಹೆಣ್ಣುಗಳನ್ನು ಗಂಡುಗಳಿಗೆ ಕೊಡಿರಿ ಅವರು ಗಂಡು ಹೆಣ್ಣು ಮಕ್ಕಳನ್ನು ಪಡೆಯಲಿ ನೀವು ಇರುವಲ್ಲಿಯೇ ವೃದ್ಧಿಯಾಗಿರಿ ಕಡಿಮೆಯಾಗದಿರಿ ನಾನು ಯಾವ ಪಟ್ಟಣಕ್ಕೆ ನಿಮ್ಮನ್ನು ಸಾಗಿಸಿದೆನೋ ಅದರ ಕ್ಷೇ ಕ್ಷೇಮವನ್ನು ಆರೈಸಿ ಅದಕ್ಕಾಗಿ ಯಹೋ ಯಹೋವನನ್ನು ಪ್ರಾರ್ಥಿಸಿರಿ ಅದರ ಕ್ಷೇಮವೇ ನಿಮ್ಮ ಕ್ಷೇಮ ಇಸ್ರಾಯೇಲರ ದೇವರು ಸೇನಾಧೀಶ್ವರನು ಆದ ಯಹೋವನು ಇಂತೆನ್ನುತ್ತಾನೆ ನಿಮ್ಮ ಮಧ್ಯದಲ್ಲಿರುವ ನಿಮ್ಮ ಪ್ರವಾದಿಗಳಿಂದಲೂ ಶಕುನದವರಿಂದಲೂ ಮೋಸ ಹೋಗಬೇಡಿರಿ ನಿಮಗಾಗಿ ಕನಸು ಕಂಡು ಹೇಳುವವರಿಗೆ ಕಿವಿ ಕಿವಿಗೊಡದಿರಿ ಅಹ್ ಕಿವಿಗೊಡದಿರಿ ಅವರು ನನ್ನ ಹೆಸರಿನಲ್ಲಿ ನಿಮಗೆ ಸುಳ್ಳನ್ನು ಸಾರುತ್ತಾರೆ ನಾನು ಅವರನ್ನು ಕಳುಹಿಸಲಿಲ್ಲ ಇದು ಯೊಹೋವನ ನುಡಿ ಯೋಹೋವನು ಇಂತೆನ್ನುತ್ತಾನೆ ಬಾಬೇಲ್ ರಾಜ್ಯವು ಎಪ್ಪತ್ತು ವರ್ಷ ಪ್ರಬಲಿಸಿದ ಮೇಲೆ ನಾನು ನಿಮ್ಮನ್ನು ಕಟಾಕ್ಷಿಸಿ ಈ ಸ್ಥಳಕ್ಕೆ ತಿರುಗಿ ತಿರುಗಿ ಬರಮಾಡುವನೆಂಬ ನನ್ನ ಶುಭವಾಕ್ಯವನ್ನು ನಿಮಗಾಗಿ ನೆರವೇರಿಸುವೆನು ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲೆನು ಅವು ಅಹಿ ಅಹಿತದ ಯೋಚನೆಗಳಲ್ಲ ಹಿತದ ಯೋಚನೆಗಳೇ ನೀವು ನನಗೆ ಮೊರೆ ಇಡಿರಿ ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ ನಾನು ಕಿವಿಗೊಡುವೆನು ನೀವು ನನ್ನನ್ನು ಹುಡುಕುವಿರಿ ಮನ ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ ನಾನು ನಿಮಗೆ ದೊರೆಯುವೆನು ನಿಮ್ಮನ್ನು ನಿಮ್ಮ ದುರಾವಸ್ಥೆಯಿಂದ ತಪ್ಪಿಸಿ ನಾನು ನಿಮ್ಮನ್ನು ಒಟ್ಟಿ ಸಮಸ್ತ ದೇಶಗಳಿಂದಲೂ ಸಕಲ ಜನಾಂಗಗಳ ಮಧ್ಯದಿಂದಲೂ ಒಟ್ಟುಗೂಡಿಸಿ ನಿಮ್ಮನ್ನು ಯಾವ ಸ್ಥಳದಿಂದ ಸೆರೆಗೆ ಸಾಗಿಸಿದೆನೋ ಅಲ್ಲಿಗೆ ತಿರುಗಿ ಬರ ಮಾಡುವೆನು ಇದು ಯಹೋವನ ನುಡಿ ನೀವು ಯಹೋವನನ್ನು ನಮಗಾಗಿ ಬಾಬೇಲಿನಲ್ಲೇ ಪ್ರವಾದಿಗಳನ್ನು ಏರ್ಪಡಿಸಿದ್ದನಲ್ಲ ಅಂದುಕೊಂಡಿದ್ದೀರಿ ಸೇನಾಧೀಶ್ವರನಾದ ಯಹೋವನು ದಾವೀತನ ಸಿಂಹಾಸನ ರೂಢನಾಗಿ ರೂಢನಾದ ಅರಸನ ವಿಷಯವಾಗಿಯೂ ನಿಮ್ಮೊಂದಿಗೆ ಸೆರೆ ಹೋಗದ ನಿಮ್ಮ ಸಹೋದರರಾದ ಈ ಪಟ್ಟಣದ ಸಕಲ ನಿವಾಸಿಗಳ ವಿಷಯವಾಗಿಯೂ ಇಂತೆನ್ನುತ್ತಾನೆ ಆಹಾ ನಾನು ಅವರ ಮೇಲೆ ಖಡ್ಗಾಕ್ಷಾಮ ವ್ಯಾಧಿಗಳನ್ನು ಬರಮಾಡಿ ಯಾರು ತಿನ್ನದ ಹಾಗೆ ಕೆಟ್ಟು ಕೇವಲ ಅಸಹ್ಯವಾದ ಅಂಜೂರದ ಹಣ್ಣುಗಳ ಗತಿಗೆ ಅವರನ್ನು ತರುವೆನು ನಾನು ಖಡ್ಗಕ್ಷಾಮ ವ್ಯಾಧಿಗಳಿಂದ ಅವರನ್ನು ಹಿಂದಟ್ಟುತ್ತಾ ಲೋಕದ ಸಮಸ್ತ ರಾಜ್ಯಗಳಿಗೆ ಭಯಾಸ್ಪದ ಭಯಾಸ್ಪದವಾಗುವಂತೆಯೂ ನಾನು ಅವರನ್ನು ಅಟ್ಟಿಬಿಟ್ಟಿರುವ ಸಕಲ ಜನಾಂಗಗಳಲ್ಲಿ ಶಾಪ ಬೆರಗಿನ ಸಿಳ್ಳು ದೋಷಣೆ ಇವುಗಳಿಗೆ ಗುರಿಯಾಗುವಂತೆಯೂ ಮಾಡುವೆನು ಅವರು ನನ್ನ ಮಾತುಗಳನ್ನು ಕೇಳಲಿಲ್ಲವಲ್ಲ ನಾನು ನನ್ನ ಸೇವಕರಾದ ಪ್ರವಾದಿಗಳನ್ನು ಅವರ ಬಳಿಗೆ ಸಾವಕಾಶ ಮಾಡದೆ ಕಳುಹಿಸಿ ಹೇಳುತ್ತಾ ಬಂದರು ಅವರು ಕೇಳಲ್ಲದೆ ಹೋದರು ಇದು ಯೊಹೋವನ ನುಡಿ ನಾನು ಎರಸಲೇಮಿನಿಂದ ಬಾಬೇಲಿಗೆ ಸಾಗಿಸಿದ ಸೆರೆಯವರೇ ನೀವೆಲ್ಲರೂ ಯೋಹೋವನ ವಾಕ್ಯವನ್ನು ಕೇಳಿರಿ ಇಸ್ರಾಯೇಲರ ದೇವರು ಸೇನಾಧೀಶ್ವರನು ಆದ ಯಹೋವನು ತನ್ನ ಹೆಸರೆತ್ತಿ ಸುಳ್ಳನ್ನು ಸಾರುವ ಕೊಲಾಯನ ಮಗನಾದ ಆಹಾಬ ಮಾಸೆಯನ ಮಗನಾದ ಜಿತ್ಕಿಯ ಇವರ ವಿಷಯವಾಗಿ ಇಂತೆನ್ನುತ್ತಾನೆ ಹೀಗೋ ನಾನು ಇವನ್ನು ಬಾಬೇಲಿನ ಅರಸನಾದ ನೆಬುಕಟ್ನೇಶ್ವರನ ಕೈಗೆ ಕೊಡುವೆನು ಅವನು ನಿಮ್ಮ ಕಣ್ಣೆದುರಿಗೆ ಇವರನ್ನು ಕೊಲ್ಲಿಸುವನು ಇವರ ಚರಿತ್ರೆಯನ್ನು ಬಾಬೇಲಿನಲ್ಲಿ ಸೆರೆಯಾಗಿರುವ ಯಹೂದ್ಯರೆಲ್ಲರೂ ಶಪಿಸಿ ಮಾತ್ ಶಪಿಸುವ ಮಾತಾಗಿ ತೆಗೆದುಕೊಂಡು ಬಾಬೇಲಿನ ಅರಸನು ಬೆಂಕಿಯಲ್ಲಿ ಸುಟ್ಟು ಬಿಟ್ಟ ಮತ್ತು ಅಹಾಬನ ಗತಿಯನ್ನು ಯೋಹೋವನ್ನು ನಿನಗೆ ತರಲಿ ಎಂದು ಶಪಿಸುವರು ಇವರು ಇಸ್ರಾಯೇಲಿನಲ್ಲಿ ದುರಾ ದುರಾಚಾರವನ್ನು ನಡೆಸಿ ನೆರೆಯವರ ಹೆಂಡಿರಲ್ಲಿ ವ್ಯಭಿಚಾರ ಮಾಡಿ ನಾನು ಆಜ್ಞಾಪಿಸಿದ ಮಾತುಗಳನ್ನು ನನ್ನ ಹೆಸರಿನ ಮೇಲೆ ಸುಳ್ಳಾಗಿ ಸಾರಿದ್ದಾರಲ್ಲ ತಾನೇ ಬಲ್ಲೆ ನಾನೇ ಸಾಕ್ಷಿ ಎಂದು ಯೋಹೋವನು ಅನ್ನುತ್ತಾನೆ ಎಂಬದೆ ಶೇಮಾಯನ ಆಕ್ಷೇಪಣೆ ಎರಸಲೇಮಿನ ಉತ್ತರ ಆಮೇಲೆ ಯೋಹೋವನು ಎರೆಮೆಯನಿಗೆ ಈ ಅಪ್ಪಣೆಯನ್ನು ಕೊಟ್ಟನು ನೀನು ನೆಹಲಾಮ ಶೇಮ್ ಶೇಮಾಯನಿಗೆ ಹೀಗೆ ತಿಳಿಸಬೇಕು ಇಸ್ರಾಯ್ಲರೇ ಇಸ್ರಾಯಲರ ದೇವರು ಸೇನಾದೇಶ್ವರನಾದ ಯೋಹೋವನು ಇಂತೆನ್ನುತ್ತಾನೆ ನೀವು ಎರಸಲೇಮಿನಲ್ಲಿರುವ ಎಲ್ಲ ಜನರಿಗೂ ಯಾಜಕನಾದ ಮಾಸೇಯನ ಮಗನಾಗಿರುವ ಚೆಫನ್ಯನಿಗೂ ಸಮಸ್ತ ಯಾಜಕರಿಗೂ ನಿನ್ನ ಹೆಸರಿನ ಮೇಲೆ ಕಳುಹಿಸಿದ ಕಾಗದದಲ್ಲಿ ಯಹೋವನು ನಿನ್ನನ್ನು ಯಹೋ ಯಹೋಯಾದನ ಸ್ಥಾನದಲ್ಲಿ ಯಾಜಕನನ್ನಾಗಲಿ ನೇಮಿಸಿ ಯಾವ ಯಾವ ಯಾವನು ಮೈದುಂಬಿ ಪ್ರವಾದಿಯಾಗಿ ನಟಿಸುತ್ತಾನೋ ಅವನನ್ನು ಕೊಳ ಕೋಳಕ್ಕೆ ಹಾಕಿ ಕೊರಳಿಗೆ ಕವೆಯೊಡ್ಡುವ ಅಧಿಕಾರವನ್ನು ತನ್ನ ಆಲಯದಲ್ಲಿ ನಿನಗೆ ವಹಿಸಿದ್ದಾನಲ್ಲ ಹೀಗಿರಲು ನಿಮ್ಮ ಮಧ್ಯದಲ್ಲಿ ಪ್ರವಾದಿಯಾಗಿ ನಟಿಸುವ ಅನಾಥೋನಿನವನಾದ ಎರೇಮಿಯನನ್ನು ನೀನು ಏಕೆ ಖಂಡಿಸಲಿಲ್ಲ ಇವನು ಪರದೇಶ ವಾಸವು ನಿನಗೆ ದೀರ್ಘವಾಗುವುದು ನೀವು ಮನೆಗಳನ್ನು ಕಟ್ಟಿಕೊಂಡು ಅವುಗಳಲ್ಲಿ ವಾಸಿಸಿರಿ ತೋಟಗಳನ್ನು ಮಾಡಿಕೊಂಡು ಫಲವನ್ನು ಅನುಭವಿಸಿರಿ ಎಂದು ಬಾಬೇಲಿನಲ್ಲಿರುವ ನಮಗೆ ಹೇಳಿ ಕಳುಹಿಸಿದ್ದಾನೆ ನೋಡು ಎಂಬುದಾಗಿ ಬರೆ ಎಂಬುದಾಗಿ ಬರೆದ ಕಾರಣ ನಾನು ನಿಮ್ಮ ನಿನ್ನನ್ನು ದಂಡಿಸುವುದು ಖಂಡಿತ ಯಾಜಕನಾದ ಚೆಫನ್ಯನು ಈ ಕಾಗದವನ್ನು ಪ್ರವಾದಿಯಾದ ಎರೆಮಿಯನ ಮುಂದೆ ಓದಿದ ನಂತರ ಯಹೋವನು ಎರೆಮಿಯನಿಗೆ ಈ ಅಪ್ಪಣೆ ಮಾಡಿದನು ಸೆರೆಯವರೆಲ್ಲರಿಗೂ ಹೀಗೆ ಹೇಳಿ ಕಳುಹಿಸು ಮೆಹೆಲ್ಯಾಮನಾದ ಶೇಮಾಯನ ವಿಷಯದಲ್ಲಿ ಯಹೋವನು ಇಂತೆನ್ನುತ್ತಾನೆ ನಾನು ಕಳುಹಿಸಿದ ಕಳುಹಿಸದೆ ಹೋದರೂ ಶೇಮಾಯನು ನಿನಗೆ ಪ್ರವಾದನೆ ಮಾಡಿ ಸುಳ್ಳಿನಲ್ಲಿ ನಂಬಿಕೆಯನ್ನು ಹುಟ್ಟಿಸಿದ ಕಾರಣ ಹೀಗೋ ನಾನು ನೆಹೇಲ್ಯಮ್ಮನಾದ ಶೇಮಾಯನನ್ನು ಅವನ ಸಂತತಿಯವರನ್ನು ದಂಡಿಸುವೆನು ಅವನು ಯೋಹೋವನಾದ ನನಗೆ ವಿರುದ್ಧವಾಗಿ ದ್ರೋಹದ ಮಾತನ್ನು ಆಡಿದ್ದರಿಂದ ಈ ಜನರ ಮಧ್ಯದಲ್ಲಿ ವಾಸಿಸಲು ಅವನಿಗೆ ಯಾವ ಸಂತಾನವೂ ಇರದು ನಾನು ನನ್ನ ಜನರಿಗೆ ಉಂಟು ಮಾಡಬೇಕೆಂದಿರುವ ಮೇಲನ್ನು ಅವನು ನೋಡದೆ ಹೋಗುವನು ಇದು ಯೋಹೋವನ ನುಡಿ ಥ್ಯಾಂಕ್ ಯು ಬ್ರದರ್ ಆಶೀರ್ವಾದಿಸ್ತೇನೆ ಉಳಿದ ಹಿರೇಮೆಯನ್ನು ಬರೆದ ಪತ್ರಿಕೆ ಮೂವತ್ತನೇ ಅಧ್ಯಾಯ ಒಂದರಿಂದ ಹನ್ನೊಂದನೇ ವಚನವನ್ನ ನಮ್ಮ ಹಿರಿಯ ಸಹೋದರ ಅಂತ ಸಾಂತಮ್ಮ ಓದ್ಬೇಕೆಂಬುದಾಗಿ ಕೇಳ್ಕೊತೇನೆ ಹನ್ನೊಂದನೇ ವಚನ ಹೌದು ಸಿಸ್ಟರ್ ಇಸ್ರೇಲನ್ನು ಯಹುದ್ಯವನ್ನು ದುಸ್ಥಿತಿಗೆ ತರುವೆನೆಂಬ ಯಹುವನ ವಾಗ್ದಾನ ಯಹುವನು ಎರೆಮಿನಿಗೆ ಮಾತನ್ನು ದಯಪಾಲಿಸಿದ್ದನು ಇಸ್ರೇಲರ ದೇವರಾದ ಯಹು ನಿಂತೆನ್ನುತ್ತಾನೆ ನಾನು ನಿನಗೆ ಹೇಳಿರುವ ಮಾತುಗಳನ್ನೆಲ್ಲ ಗ್ರಂಥವಾಗಿ ಬರೆ ಇಗೋ ನಾನು ನನ್ನ ಜನರಾದ ಇಸ್ರೇಲರೆಲ್ಲರನ್ನು ಯಹುದ್ಯರನ್ನು ಅವರ ದುರವಸ್ಥೆಯಿಂದ ತಪ್ಪಿಸುವ ದಿನಗಳು ಬರುವವು ಆಗ ನಾನು ಅವರನ್ನು ಅವರ ಪಿತೃಗಳಿಗೆ ಅನುಗ್ರಹಿಸಿದ ದೇಶಕ್ಕೆ ಪುನಃ ಬರ ಮಾಡುವೆನು ಅವರು ಅದನ್ನು ಅನುಭವಿಸುವರು ಇದು ಯೋಹೋವನ ನುಡಿ ಇಸ್ರಾಯ್ಗೆ ಸಂಭವಿಸುವ ಬಾಧೆಯು ಉದ್ಧಾರವು ಯೋಹೋವನು ಇಸ್ರೈಲಿನ ಮತ್ತು ಯಹೋದಿದೆ ವಿಷಯವಾಗಿ ಮಾತುಗಳನ್ನು ಹೇಳಿದನು ಯುಹೋ ತಾನೆ ಭೀತಿಯಿಂದಾಗುವ ಶಬ್ದವು ಕೇಳಿಸಿದೆ ಭಯವೇ ಹೊರತು ಸಮಾಧಾನವಿಲ್ಲ ವಿಚಾರಿಸಿರಿ ನೋಡಿರಿ ಗಂಡಸು ಪ್ರಶ ಪಡುವುದುಂಟೆ ಪ್ರತಿಯೊಬ್ಬನು ಇರುವಳಂತೆ ಸೊಂಟವನ್ನು ಇಸಿಕೊಳ್ಳುವುದು ಎಲ್ಲ ಮುಖಗಳು ಬಿಳಿಸಿಕೊಂಡಿರುವುದು ಇವು ಯಾಕೆ ನನ್ನ ಕಣ್ಣಿಗೆ ಬೀಳುತ್ತವೆ ಅಯ್ಯೋ ಆ ದಿನವು ಘೋರವಾದದ್ದು ಅದಕ್ಕೆ ಎಣ್ಣೆಯಿಲ್ಲ ಎಣ್ಣೆಯೇ ಇಲ್ಲ ಅದು ಯಾಕೋಬನಿಗೆ ಇಕ್ಕಟ್ಟಿನ ದಿನ ಆದರೂ ಅದರಿಂದ ಪಾರಾಗುವ ಪಾರಾಗುವರು ಸೈನಾದೇಶ್ವರನಾದ ಯಹೋ ನಿಂತೆನ್ನುತ್ತಾನೆ ನಾನು ಆ ದಿನದಲ್ಲಿ ಅವನು ಅದ ಅವನು ಏರಿದ ನೊಗವನ್ನು ಅದರ ಹೆಗಲಿನಿಂದ ಮುರಿದು ಬಿಟ್ಟು ಕಣ್ಣುಗಳನ್ನು ಕಿತ್ತು ಹಾಕುವೆನು ಇನ್ನು ಅವನ ಇನ್ನು ಅನ್ಯರು ಅವರನ್ನು ಅಡಿಯಾಳಾಗಿ ಮಾಡಿಕೊಳ್ಳರು ಅವರು ತಮ್ಮ ದೇವರಾದ ಯಹೋನೆಂಬ ನನ್ನನ್ನು ನಾನು ಅವರಿಗಾಗಿ ಏರ್ಪಡಿಸುವ ರಾಜನಾದ ದಾವಿದನನ್ನು ಸೇವಿಸುವರು ಇಹೋ ತಾನೆ ನನ್ನ ಸೇವಕ ಯಾಕೋಬೇ ಭಯಪಡಬೇಡ ಇಸ್ರಾಯೇಲೇ ಅಂಜಬೇಡ ಇಗೋ ನಾನು ನಿನ್ನನ್ನು ದೂರ ದೇಶದಿಂದ ಉದ್ಧರಿಸುವೆನು ನಿನ್ನ ಸಂತಾನವನ್ನು ತೆರೆಯಿಂದ ಸೆರೆಯಾದ ಸೀಮೆಯಿಂದ ರಕ್ಷಿಸುವೆನು ಯಾಕೋಬೇ ಹಿಂದಿರುಗಿ ನೆಮ್ಮದಿಯಾಗಿಯೂ ಹಾಯಾಗಿಯೂ ಇರು ಇರುವುದು ಯಾರು ಅದನ್ನು ಎದುರಿಸಾರು ಇಹು ನಿಂತೆನ್ನುತ್ತಾನೆ ನಾನು ನಾನು ನಿನ್ನನ್ನು ರಕ್ಷಿಸಲು ನಿನ್ನೊಂದಿಗೇ ಇದ್ದೇನೆ ನಾನು ಯಾವ ಜನಾಂಗಗಳಲ್ಲಿ ನಿನ್ನನ್ನು ಹಟ್ಟಿ ಚದುರಿಸಿದ್ದೇನೋ ಆ ಜನಾಂಗಗಳನ್ನೆಲ್ಲ ನಿರ್ಮೂಲ ಮಾಡುವೆನು ನೀನ್ ನಿನ್ನನ್ನು ನಿರ್ಮೂಲ ಮಾಡೇನು ನಿನ್ನನ್ನು

ಯೋಹವನು ಇತ್ತೆನ್ನು ತಾನೆ ನಿನ್ನ ಗಾಯವು ಗುಣ ಗುಣ ಹೊಂದುವುದು ನಿನ್ನ ಬಾಸುಂಡೆಯು ಘೋರವ ಘೋರವಾಗಿದೆ ನಿನ್ನ ಬಾಗ್ ಭಾಗಕ್ಕೆ ಯಾರೂ ಇಲ್ಲ ನಿನ್ನ ಪ್ರಾಣಕ್ಕೆ ಹೌದವಿಲ್ಲ ನಿನಗೆ ವಾಸಿಯಾಗದು ನಿನ್ನ ಮೆಂಡರಾರು ನಿನ್ನನ್ನು ಹುಡುಕು ಹುಡುಕುವುದಿಲ್ಲ ಮರೆ ಮರೆತು ಬಿಟ್ಟರು ನಿನ್ನ ಅಪರಾಧವು ಹೆಚ್ಚಿ ಪಾಪಗಳು ಬಹಳವಾದ ಆದದ್ದರಿಂದ ನಾನು ಶತ್ರುವಾಗಿ ನಿನ್ನನ್ನು ಒಡೆ ಒಡೆದೆನು ಕ್ರೂರವಾಗಿ ದಂಡಿಸಿದ್ದೆನು ಅಯ್ಯ ಅಯ್ಯೋ ನೋವು ನಿಲ್ ನಿಲ್ಲದು ಎಂದು ನಿನ್ನ ಪ್ರಾಣ ವ್ರಣಕ್ಕಾಗಿ ಏಕೆ ಏಕೆ ರಚಿ 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 ರಚಿಕೊಳ್ಳುತ್ತಿ ನಿನ್ನ ಪಾಪ ಅಪರಾಧವು ಹೆಚ್ಚಿ ಪಾಪಗಳು ಬಹಳವಾದದ್ದರಿಂದ ನಿನಗೆ ಇದನ್ನೆಲ್ಲ ಮಾಡಿದ್ದೆನು ಈಗಿರಲು ನಿನ್ನನ್ನು ನುಂಗುವವರೆಲ್ಲರೂ ನುಂಗಲ್ಪಡುವರು ನುಂಗಲ್ಪಡುವರು ನಿನ್ನ ಶತ್ರುಗಳೆಲ್ಲ ಒಬ್ಬನು ತಪ್ಪದೆ ಸೆರೆ ಸೆರೆಗೆ ಹೋಗುವರು ನಿನ್ನನ್ನು ಸೂರೆ ಮಾಡುವವರು ಮಾಡುವವರನ್ನು ಕೊಳೆಗೆ ಕೊಳೆಗೆ ಈಡುಡು ಮಾಡುವೆನು ಯೋಹಾವನು ಇತ್ತೆನ್ನುತ್ತಾನೆ ಇಗೋ ಇದು ಚಿಯೇನ್ ಚಿಯೇನ್ ಚಿ ಚಿಯನ್ ಯಾರಿಗೂ ಯಾರಿಗೂ ಬೇಡವಾಗಿರುವ ನಗರಿ ಎಂದು ಜನರು ಹೇಳಿ ನಿನ್ನ ನಿನ್ನನ್ನು ಭ್ರಷ್ಟೆನ್ ಭ್ರಷ್ಟಳಿಂದ ಎಂದದ್ದನ್ನು ನಾನು ಸಹಿಸಲ ಸಹಿಸಲಾರದೆ ನಿನಗೆ ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವೆನು ಯೋಹಾವನು ಈಗನ್ನುತ್ತಾನೆ ಆಹಾ ನಾನು ಯಾಕೋಬನ ಮನೆ ಮನೆಗಳ ಮನೆಗಳ ದುರವಸ್ಥೆಯನ್ನು ತಪ್ಪಿಸಿ ಅದರ ನಿವಾಸಿಗಳನ್ನು ಕರು ಕರುಣಿಸುವೆನು ಪಟ್ಟಣವು ತನ್ನ ಹಾಳು ಹಾಳು ದಿಬ್ಬದ ಮೇಲೆ ಪುನಂ ಕಟ್ಟಲ್ಪಡುವುದು ಪಡುವುದು ಅರಮನೆಯ ತಾನಿದ್ದ ಸ್ಥಳದಲ್ಲೇ ನೆಲೆ ನೆಲೆಯಾಗಿ ಇರುವುದು ಅವುಗಳೊಳ ಅವುಗಳೊಳಗಿನ ಒಳಗಿಂದ ಸ್ತೋತ್ರವು ವಿನೋದ ಪಡುವ ಪಡುವವರ ಧ್ವನಿಯು ಕೇಳಿಸುವವು ನಾವು ಆ ಜನರನ್ನು ಹೆಚ್ಚಿಸುವೆ ಹೆಚ್ಚಿಸುವೆನು ಇನ್ನು ಇನ್ನೂ ಕೊಂಚವಾಗಿ ಇರರು ಅವರನ್ನು ಘನ ಪಡಿಸ್ ಈ ಈ ಇನ್ನೂ ಹೀನರಾಗಿ ಇರರು ಅವರ ಸಂತಾನವು ಪೂರ್ವದ ಸ್ಥಿತಿಯನ್ನು ಹೊಂದುವುದು ಆ ಅವರ ಸಮ ಸಮಾಜ ಸಮಾಜನವು ನನ್ನ ಮುಂದೆ ನೆಲೆಯಾಗಿ ಇರು ಇರುವುದು ಅವರನ್ನು ಬಾಧಿಸುವವರೆಲ್ಲ ದಂಡಿಸುವೆನು ಅವರೆಲ್ಲ ಅವರಲ್ಲೇ ಒಬ್ಬನು ಅವರಿಗೆ ಪ್ರಭುವಾಗಿ ಇರುವನು ಅವರ ವಂಶದವನೇ ಅವರನ್ನಾಳುವನು ನಾನು ಅವನನ್ನು ನನ್ನ ಹತ್ತಿರಕ್ಕೆ ಬರಗೊಳಿಸಲಾಗಿ ಅವನು ನನ್ನ ಸನ್ನಿಧಾನಕ್ಕೆ ಸೇರುವನು ನನ್ನನ್ನು ಸಮೀಪಿಸುವುದಕ್ಕೆ ಯಾರು ಧೈರ್ಯಗೊಂಡಾರು ಇದು ಯೋಹಾವನ ನುಡಿ ನೀವು ನನಗೆ ಜನರಾಗಿರುವಿರಿ ನಾನು ನಿಮಗೆ ದೇವರಾಗಿರುವೆನು ಯೋಹಾವನು ರೋಷವೆಂಬ ರೋಷವೆಂಬ ಬಿರುಗಾಳಿ ಆಹಾ ಯೋಹಾವನು ರೋಷವೆಂಬ ಬಿರು ಬಿರುಗಾಳಿಯು ಬಡಿ ಬಡಿದುಕೊಂಡು ಹೋಗುವ ಗಾಳಿಯು ಹೊರಟಿ ಹೊರಟಿದೆ ಅದು ದುಷ್ಟರ ತಲೆಯ ಮೇಲೆ ಒಡೆಯುವುದು ಯೋಹವನು ತನ್ನ ಹೃದಯ ಲೋಚನ ಹೃದಯ ಲೋಚನೆಯನ್ನು ನಡೆಸಿ ನೆರವೇರಿಸುವ ತನಕ ಆತನ ರೋಷವು ಹಿಂದಿನ ಹಿಂದಿರುಗದು ಕಟ್ಟ ಕಡೆಯ ದಿನಗಳಲ್ಲಿ ನೀವು ಇದನ್ ಇದನ್ನು ಗ್ರಹಿಸುವಿರಿ ಥ್ಯಾಂಕ್ ಯು ಬ್ರದರ್ ದೇವರು ನಿಮ್ಮನ್ನು ಆಶೀರ್ವಾದಿಸಲಿ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಈ ದಿನದಲ್ಲಿ ದೇವರು ನಮಗೆ ಕೊಟ್ಟಿರುವಂತಹ ಒಂದು ಸಮಯದಲ್ಲಿ ಎರೆಮೆಯನ್ನು ಬರೆದ ಪತ್ರಿಕೆ ಇಪ್ಪತ್ತೈದನೇ ಅಧ್ಯಾಯದಿಂದ ಮೂವತ್ತ ಐದನೇ ಸಾರಿ ಇಪ್ಪತ್ತೈದರಿಂದ ಮೂವತ್ತ ಮೂವತ್ತರವರೆಗೂ ಆ ಓದಿಕೊಳ್ಳುವಂತೆ ದೇವರು ಕೃಪೆ ಕೊಟ್ಟಿದ್ದಕ್ಕಾಗಿ ದೇವರ ಪರಿಶುದ್ಧ ನಾಮಕ್ಕೆ ಪ್ರಭು ಯೇಸು ಕೃಷ್ಣ ನಾಮದಲ್ಲಿ ಮಹಿಮೆ ಉಂಟಾಗಲಿ ಓದಿ ಹೆಚ್ಚಾಗಿ ಓದುವಂತೆಯೂ ಕಲಿಯುವಂತೆಯೂ ದೇವರು ನಮ್ಗೆ ಕೃಪೆ ಕೊಡ್ಲಿ ಆ ಇನ್ನು ಅನೇಕರು ದೇವ್ರ ಚಿತ್ತವಿದ್ರೆ ಬಂದು ಭಾಗವಹಿಸಿ ದೇವರ ವಾಕ್ಯವನ್ನು ಓದುವಂತೆ ಅವರಿಗೆ ಕೃಪೆ ಕೊಡ್ಲಿ ಆ ಒಂದು ಕೂಟಕ್ಕೆ ಯಾರು ಬಂದಿಲ್ವೋ ಅವರನ್ನು ಕೂಡ ದೇವರ ಆಶೀರ್ವದಿ ಆ ಅದೇ ರೀತಿಯಾಗಿ ಈ ಕೂಟವನ್ನು ಮುಕ್ತಾಯಗೊಳಿಸುವ ಹಾಗೆ ನಮ್ಮಂತ பிரதார் பிரேயர் மாடி பிரதார் பிரதார் ಔಟ್ ಸೈಡ್ ಇದ್ದೀರಾ ಮೊದಲು ಪ್ರೇಯರ್ ಕಮಲಾಮಾ ಸಿಸ್ಟ್ರ ಓಕೆ ಸುಜಾತ ಸಿಸ್ಟ್ರ ಪ್ರೇಯರ್ ಮಾಡಿ ಸಿಸ್ಟ್ರ ಆಯ್ತು ಮಾಡಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರ ಅಪ್ಪ ತಂದೆಯಾದ ದೇವರೇ ಇವತ್ತಿನ ಈ ಒಂದು ಕೂಟದಲ್ಲಿ ಅಪ್ಪ ಎಲ್ಲರನ್ನೂ ಒಂದು ಮಾಧ್ಯಮದ ಮೂಲಕ ಒಟ್ಟಾಗಿ ಸೇರಿಸಿ ಸತ್ಯ ವೇದದ ಒಂದು ಅಧ್ಯಯನದ ಒಂದು ಎರೆಮೆಯ ಭಾಗದ ಒಂದು ವಚನಗಳನ್ನು ಓದುವಂತಹ ಒಂದು ಅವಕಾಶವನ್ನು ನಮ್ಗೆಲ್ಲ ಕೊಟ್ಟಿರುವ ನಿಮ್ಮ ಕೃಪೆಗಾಗಿ ಸ್ತೋತ್ರ ಮಾಡ್ತೇವೆ ಕರ್ತಾನೆ ಅಪ್ಪ ತಂದೆಯಾದ ದೇವರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿ ಅಪ್ಪ ನಿಮ್ಮ ವಾಕ್ಯಗಳಂತೆ ಜೀವಿತವನ್ನು ಅಪ್ಪ ಒಂದು ಲ್ಯಾಕ್ ಅಂಡ್ ಥರ್ಟಿ ಫೋರ್ ಒಂದು ಚಿಕ್ಕ ಹಿಂದಲ್ಲಿ ಬಂದು ಸೇರುವಂತಹ ಒಂದು ಪ್ರಯತ್ನದ ಒಂದು ಜೀವಿತವನ್ನು ಜೀವಿಸುವಂತೆ ನಮ್ಮನ್ನೆಲ್ಲ ನೀವು ಬಲವಾಗಿ ಆಶೀರ್ವದಿಸುವಂತಹ ದೇವರಾಗಿದ್ರಿ ತಂದೆ ತಂದೆಯಾದ ದೇವರೇ ಆದಿಯಿಂದ ಅಂತ್ಯದವರೆಗೂ ಯಾವುದೇ ಒಂದು ಅಡೆತಡೆಗಳು ಇಲ್ಲದಂತೆ ಈ ಒಂದು ಕೂಟವನ್ನ ನೀವು ನೆರವೇರಿಸಿಕೊಟ್ಟಿರುವ ನಿಮ್ಮ ಕೃಪೆಗಾಗಿ ಸ್ತೋತ್ರ ಮಾಡ್ತಾನೆ ಕರ್ತನೇ ಅಪ್ಪ ತಂದೆಯಾದ ದೇವರೇ ಯಾವತ್ತು ನಿಮ್ಮ ಹಸ್ತ ಈ ಎಲ್ಲ ಸಹೋದರ ಸಹೋದರಿಯರ ಮೇಲೆ ಇರುವಂತೆ ನೀವು ನಮ್ಮನ್ನ ಯಾವತ್ತು ನಿಮ್ಮ ಕರಗಳಲ್ಲಿ ಇಟ್ಟುಕೊಂಡು ನಮ್ಮನ್ನು ಕಾಯ್ದು ಕಾಪಾಡಿ ಹರಸುವಂತ ದೇವರು ಆಗಿದ್ರಿ ತಂದೆ ತಂದೆಯಾದ ದೇವರೇ ನಿಮ್ಗೆ ಸ್ತೋತ್ರ ಮಾಡ್ತೇನೆ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಅಪ್ಪ ನಿಮ್ಮ ನಿಮ್ಮ ಮಗನು ಒಬ್ಬನೇ ಒಬ್ಬ ರಕ್ಷಕನು ನಮ್ಮೆಲ್ಲರ ರಕ್ಷಕನೂ ಆಗಿರುವಂತಹ ಪ್ರಭು ಯೇಸು ಕ್ರೈಸ್ತರ ಒಂದು ಆಶೀರ್ವದಿತ ನಾಮದಲ್ಲಿ ಕರ್ತನೆಪ್ಪ ನಾನು ಬೇಡಿ ಬಂದಿದ್ದೇನೆ ನನ್ನ ಪ್ರಾರ್ಥನೆಯನ್ನು ಕರ್ತನೆಪ್ಪ ನೀವು ಇದುವರೆಗೆ ಆಲಿಸಿ ನಮ್ಮನ್ನೆಲ್ಲ ಆಶೀರ್ವದಿಸಿರುವ ನಿಮ್ಮ ಕೃಪೆಗಾಗಿ ಸ್ತೋತ್ರ ಕರ್ತನೆಯಪ್ಪ ಆಮೇನ್ ಆಮೇನ್ ನಮಸ್ತೆ ಬ್ರದರ್ ನಮಸ್ಕಾರ ಶಿಕ್ಷ ಎಲ್ಲರಿಗೂ ನಮಸ್ಕಾರ ನಮಸ್ತೆ ಎಲ್ಲ ಸಿಸ್ಟರ್ ಬ್ರದರ್ಸ್ ನಮಸ್ತೆ ನಮಸ್ಕಾರ